ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪಾಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ನಾಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ ಸನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ ಯಾರು ಬರ್ತಾ ಇದ್ದಾರೆ ಬೇಗ ಹೇಳ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಮೇಡಮ್ ಬನ್ನಿ ಮೇಡಮ್. ನಮಸ್ಕಾರ ನಮಸ್ಕಾರ. ಮತ್ತೆ ನೀನು ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ? ಏನು ಇವೆಂಟ್ ಮಾಡಿದ್ದೆ ಮಾಡಿದ್ದು ಫುಲ್ ಬಿಸಿನೇ ಬಿಸಿ. ನಮಗೆ ಫೋನ್ ಸಿಗಲ್ಲ ಅಂತಾರೆ. ಹೇಗೆ ನಡೀತಾ ಇದೆ ಇವೆಂಟ್ ಎಲ್ಲ? ಏನು ಮದುವೆಗಳೆಲ್ಲ ಜೋರಾಗಿ ಬರ್ತಾ ಇದೆಯಾ? ಮದುವೆ ಬೀಗರ ಊಟಗಳೆಲ್ಲ ಬರ್ತಾ ಇದೆಯಾ? ಪ್ರತಿಯೊಂದು ಫಂಕ್ಷನ್ಸ್ಗಳಿಗೂ ವೆರೈಟಿ ಆಫ್ ಫಂಕ್ಷನ್ಸ್ ವೆರೈಟಿ ಆಫ್ ಫಂಕ್ಷನ್ಸ್ ಆಲ್ ಟೈಪ್ ಆಫ್ ಫಂಕ್ಷನ್ಸ್. ಏನ್ರಿ ಒಂದೇ ಒಂದು ತಿಂಗಳಿಗೆ ಟೈರ್ಡ್ ಆಗ್ಬಿಟ್ಟಿದ್ದೀರಾ ಸುಜಿತ್ ಅವರೇ? ಹೆಂಗಿದ್ರಿ ಲಕ 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 ಅಂತ 15 ದಿವಸಕ್ಕೆ ಟೈರ್ಡ್ ಆಗ್ಬಿಟ್ಟಿದ್ದೀರಾ? ವರ್ಕ್ ಲೋಡ್ ಜಾಸ್ತಿ ಆಗಿದೆ. ಓಕೆ, ವರ್ಕ್ ಅಂದ್ರೆ ಏನು, ಲೋಡ್ ಅಂದ್ರೆ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ ಸುಚಿತ್ರ ಅವ್ರಿಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರ ಸಿವೆಂಟ್ ಅಂಡ್ ಪಾರ್ಟಿಯಿಂದ ಸುಚಿತ್ರ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಒಂದು ಹೊಸ ಅಡಿಗೆನ ತೋರ್ಸಕ್ಕೋಸ್ಕರ ಬಂದಿದ್ದಾರೆ. ಏನ್ ಅಡಿಗೆ ತೋರಿಸ್ತಾ ಇದ್ರ ಸುಚಿತ್ರ ಅವ್ರೆ? ಇವತ್ತು ಮೇಥಿ ಕಾರ್ನ್ ಚಿಕನ್ ಮಾಡ್ತಾ ಇದ್ದೇನೆ. ಮೇಥಿ ಕಾರ್ನ್ ಚಿಕನ್ ಮಾಡಕ್ ಏನೇನ್ ತಂದಿದ್ದೀರಾ ಮೇಡಮ್? ಮೇಥಿ ಕಾರ್ನ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಸಿಹಿ ಜೋಳ, ಮೊಸರು, ಫ್ರೆಶ್ ಕ್ರೀಮ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಶುರು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮೊಸರು ಬೇಕು. ಮೊಸರು ಬೇಕಾ? ಫಸ್ಟೇ ಮೊಸರು ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಅಟ್ಸನ್ ಕರ್ಡ್. ಹಾಕ್ಲಾ? ಒಂದ್ ಅರ್ಧ ಕಪ್ ಅಷ್ಟು ಹಾಕಿ. ಅರ್ಧ ಕಪ್ ಅಷ್ಟು ಬೇಕಾ? ಅರಶಿನ ಪುಡಿ. ರವಿ ಅವರ ಅರಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಚಿಲಿ ಪೌಡರ್ ಹಾಕಿ, ಮತ್ತೆ ಚಿಲಿ ಪೌಡರ್ ಹಾಕೊಳ್ತೀನಿ. ಇದು ಮ್ಯಾರಿನೇಷನ್ಗೆ ಒಂದು ಕಾಲು ಚಮಚದಷ್ಟು ಸಾಕು. ಸಾಕು ಸಾಕು ಸಾಕಾ? ಮತ್ತೆ ಹಾಕೋಣ. ಹೆಂಗೆ ಹೇಳ್ತೀರಾ ಮೇಡಮ್? ಧನಿಯಾ ಪುಡಿ ಸ್ವಲ್ಪ, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ, ಯಾಕಂದ್ರೆ ಮತ್ತೆ ಹಾಕ್ತೀನಿ. ಸಾಕು. ಕೇಳಿ, ಚೆನ್ನಾಗಿ ಬೀಟ್ ಮಾಡಿಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡೋಂಥದ್ದು. ಬೋನಾ ಬೋನ್ಲೆಸ್ಸಾ? ವಿತ್ ಬೋನ್. ಎಸ್. ಎಷ್ಟು ಗಂಟೆಗಳ ಕಾಲ ನೆನೆಸಬೇಕಾಗುತ್ತೆ ಸುಚಿತ್ರ ಅವರೇ? ಯಾವಾಗಲೂ ಹೇಳ್ತೀನಿ, ಮಿನಿಮಮ್ 1/2 ಗಂಟೆ. ಓಹೋ ಹೋ ಓ, 3/4 kg ಇದೆ. ಉಪ್ಪು ಹಾಕೊಳ್ಳೋಣ. ಎಸ್ ಮೇಡಮ್. ಮ್ಯಾರಿನೇಷನ್ಗೆ ಸ್ವಲ್ಪ, ಮತ್ತೆ ಗ್ರೇವಿಗೆ ಸ್ವಲ್ಪ. ಗ್ರೇವಿನ ಇದು? ಹಾಂ. ಏನಕ್ಕೆ ಚೆನ್ನಾಗಿರುತ್ತೆ? ಚಪಾತಿ, ರೊಟ್ಟಿ, ಪೂರಿ ಯಾವುದಕ್ಕಾದ್ರೂ ಸರಿ. ಓಕೆ ಮೇಡಮ್, ಹೆಂಗೆ ಹೇಳ್ತೀರಾ ಹಂಗೆ ನೋಡಿ. ಓಕೆ, ನೆಕ್ಸ್ಟ್ ಹೇಳ್ಕೊಡಿ. ಕಡಾಯಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಓಕೆ, ಬ್ರೌನ್ ಎಲ್ಲ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈರುಳ್ಳಿ. ಎಸ್ ಮೇಡಮ್. ನೆಕ್ಸ್ಟ್ ಟೊಮೆಟೊ ಹಾಕೊಳ್ಳೋಣ, 2 ಸಣ್ಣ ಟೊಮೆಟೊ. ಓಕೆ. ಟೊಮೆಟೊ ಸ್ವಲ್ಪ ಮೆತ್ತಗಾಗಿ ಅದರ ಜ್ಯೂಸ್ ಸಾಚೆ ಬರಬೇಕು. ಯಾವುದೇ ಡಿಶ್ ಅಲ್ಲಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಆಹಾ, ಅಮ್ಮಂತ ಇದೆ. ನೆನ್ಸಿರಂತ ಚಿಕನ್ ಹಾಕೊಳ್ಳೋಣ. ಹಾಕಿ ಮೇಡಮ್. ಮೊಸರಲ್ಲಿ ನೆಂದಿರೋ ಅಂತ ಚಿಕನ್ನು ಮುಚ್ಕೋಣ. ಕಾರ್ನ್ ಹಾಕ್ಬಿಟ್ಟು ಮುಚ್ಚಿಬಿಡೋಣ, ಆಮೇಲೆ ಎಲ್ಲ ಸ್ಪೈಸಸ್ ಹಾಕೋಣ. ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ ಜೊತೆ ಚಿಕನ್ನು, ಅದರ ಮೇಲೆ ಮೆಂತ್ಯ ಸೊಪ್ಪು, ಒಳ್ಳೆ ಗ್ರೇವಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಮೊದಲು ಸ್ವಲ್ಪ ಹಾಕಿದ್ದೀವಿ. ಓಕೆ, ಇನ್ನು ಸ್ವಲ್ಪ ಖಾರಕ್ಕೆ ಹಾಕೋಣ. ಖಾರದ ಪುಡಿ ಸಾಕು. ಸಾಕಾ? ಓಕೆ, ಆಮೇಲೆ ಧನಿಯಾ ಪುಡಿ ಸ್ವಲ್ಪ. ಓಕೆ, ಜೀರಿಗೆ ಪುಡಿ, ಜೀರಾ ಪೌಡರ್. ಟೀ ಗ್ರೇವಿ ಆಗ್ಬೋದೇನಲ್ಲ ಇದು? ರುಬ್ಬಾಕದೆಲ್ಲ ಏನು ಇಲ್ವೇ ಇಲ್ಲ? ಏನು ಇಲ್ಲ. ಹಾಕಿ ಮೇಡಮ್. ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೇನೆ. ಹಾಕಿ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಕಟ್ಟಷ್ಟು. ಓಹೋ, ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ನೀರು ಹಾಕೋಣ. ಸ್ವಲ್ಪ ಮ್ಯಾರಿನೇಷನ್ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಒಳ್ಳೇದು. ಅಮೆರಿಕನ್ ಸ್ವೀಟ್ ಕಾರ್ನ ಹಾಕಿ ಒಂದು ಚಿಕನ್ ಅನ್ನ ಮಾಡ್ತಾ ಇದ್ದಾರೆ.
ಒಳ್ಳೆ ಗಟ್ಟಿ ಗ್ರೇವಿನಾ ಇದು ಸುಜಿತ್ ಅವರೇ? ತಿಕ್ಕ ಗ್ರೇವಿ. ಓಕೆ, ಸ್ವಲ್ಪ ನೀರು ಆಡ್ ಬಿಟ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಚಿಕನ್ ಅನ್ನ ಮುಚ್ಚಿಬಿಟ್ಟು ಲೈಟ್ನ ಕ್ಲೋಸ್ ಮಾಡಿ. ಓಕೆ, ಕಾರ್ನ್ ಚಿಕನ್ ಎರಡು ಬೇಯಬೇಕು ನಮಗೆ. ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಹಾಕಿದೀವಿ. ಓಕೆ, ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಆಮೇಲೆ ಕೊತ್ತಂಬರಿ ಸೊಪ್ಪು. ಓಕೆ ಓಕೆ ಓಕೆ. ಫ್ರೆಶ್ ಕ್ರೀಮ್, ಇದಕ್ಕೆ ಕೆಲವರು ಕೋವಾ ಸಹ ಹಾಕ್ತಾರೆ. ಯಾವ್ದಾರ ಒಂದ್ ಹಾಕಿ, ಎರಡು ಬೇಡ. ಕೋವಾ ಹಾಕಿದಾಗ ಫ್ರೆಶ್ ಕ್ರೀಮ್ ಬೇಕಾಗಲ್ಲ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮ್ಗೆ ಅಲ್ವಾ? ಹೌದು. ನಾವಿಲ್ಲಿ ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ. ಇದು ಗಟ್ಟಿನೂ ಕೊಡುತ್ತೆ, ಇದು ನೀರ್ ನೀರ್ ತರ ಇದೆ ಅಲ್ಲ ಗ್ರೇವಿ, ಇದಾದ ತಕ್ಷಣ ಗಟ್ಟಿ ಆಗುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಇದು. ಓ, ಇವಾಗ ಕಾಸ್ಟ್ಲಿ ಗ್ರೇವಿ ಆಯ್ತು. ನೀರ್ ಗ್ರೇವಿನ ಕಾಸ್ಟ್ಲಿ ಗ್ರೇವಿ ಮಾಡುವ ವಿಧಾನ ಇದು. ಓಕೆ, ಈಗ ನೋಡಿ ಇದು ಕಲರ್ ಪರ್ಫೆಕ್ಟ್ ಆಗಿ. ಎಸ್ ಎಸ್ ಎಸ್, ಇವಾಗ ಕರೆಕ್ಟ್ ಆಗಿ ಆಯ್ತು ಬಿಡಿ. ಅದು ನಮಗೆ ಅದು ಲುಕ್ ಅಂಡ್ ಫೀಲ್ ಅಡ್ಜಸ್ಟ್ ಆಗ್ತಾ ಇರಲ್ಲ, ಹಿಂಗೆಲ್ಲ ಮಾಡಿದ್ಮೇಲೆ ಸರಿ ಹೋಗುದು ನಮಗೆ. ಆಫ್ ಮಾಡಿ. ಲಾಸ್ಟ್ ಅಲ್ಲಿ ಫ್ರೆಶ್ ಕ್ರೀಮ್. ಮೇಥಿ ಕಾರ್ನ್ ಚಿಕನ್ ರೆಡಿಯಾಗಿದೆ. ಮೇಥಿ ಕಾರ್ನ್ ಚಿಕನ್ ಚಪಾತಿ ಪೂರಿಗೆಲ್ಲ ತುಂಬಾ ಅದ್ಭುತವಾಗಿರುತ್ತೆ. ಉತ್ತರ ಭಾರತದ ಒಂದು ಅದ್ಭುತವಾದಂತಹ ಒಂದು ಚಿಕನ್ನಿನ ಗ್ರೇವಿ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮದಲ್ಲಿ ಸುಚಿತ್ ಅವರು ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಒಳ್ಳೆ ಮೇಥಿ ಕಾರ್ನ್ ಚಿಕನ್ ಗ್ರೇವಿ ಮಾಡ್ಕೊಳ್ಳಿ. ಮೇಥಿ ಕಾರ್ನ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಸರು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಕಲಸಿ ಚಿಕನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆನೆಸಿಟ್ಟ ಚಿಕನ್, ಸಿಹಿ ಜೋಳ ಹಾಕಿ ಬಾಡಿಸಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಂತ್ಯ ಸೊಪ್ಪು, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿದರೆ ಮೇಥಿ ಕಾರ್ನ್ ಚಿಕನ್ ರೆಡಿ ಟು ಟೇಸ್ಟ್. ಒಳ್ಳೆ ಗ್ರೇವಿ ನೋಡಿ, ಸೇಮ್ ಹಂಗೇನೆ ಇದ್ಕಿದ್ ಬೆಳೆ ಕಂಡ ಕಾಣ್ತಾ ಇದೆ. ಕಾರ್ನ್ ಆ ರೀತಿ ಕಾಣ್ತಾ ಇದೆ ನಿಮಗೆ ಅಲ್ವಾ? ಕಲರ್ ಹಾಗೆ ಇದೆಯಲ್ಲ ಅದ್ರ ನೋಡಿ. ಚೆನ್ನಾಗಿದೆ ಅಲ್ಲ, ಒಂಥರ ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ ಚೆನ್ನಾಗಿದೆ. ಚೆನ್ನಾಗಿದೆ, ನೀವು ಹೇಳಿದಾಗೆ ರುಬ್ಬದೇನಿಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ, ಚಿಕನ್ ಚೆನ್ನಾಗಿ ಬೆಂದಿದೆ. ಆ ಸ್ವೀಟ್ ಕಾರ್ನ್ ಏನಿದೆ ಅದು ಟೇಸ್ಟ್ ಡಿಫರ್ ಆಗುತ್ತೆ. ಸ್ವೀಟ್ ಕಾರ್ನ್ ತಿನ್ನಿ. ಅದ್ಭುತ, ತುಂಬಾ ಚೆನ್ನಾಗಿದೆ, ತುಂಬಾ ಜನಕ್ಕೆ ಇಷ್ಟ ಆಗತ್ತೆ. ಮೇಥಿ ಚಿಕನ್ ಮಾಡ್ತಾ ಇರ್ತಾರೆ ಯೂಶಲಿ, ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಮೇಥಿ ಕಾರ್ನ್ ಚಿಕನ್. ಇಲ್ಲ, ಇದು ಬೇರೆ ಫ್ಲೇವರೇ ಕೊಡುತ್ತೆ. ಹೌದು, ಮಕ್ಕಳಿಗೆಲ್ಲ ಸ್ವೀಟ್ ಕಾರ್ನ್ ಅಂದ್ರೆ ಇಷ್ಟ. ಚೆನ್ನಾಗಿದೆ, ಒಳ್ಳೆ ಗ್ರೇವಿ, ಒಳ್ಳೆ ಗ್ರೇವಿ ಬರ್ಕೋಬೋದು. ಇವತ್ತೇ ಸಾಯಂಕಾಲ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಕೊಡ್ಬೋದು. ಇದು ಫ್ಲೇವರ್ ಏನ್ರಿ, ಮಸಾಲ ಇಲ್ಲ. ಅವ್ರ ಮನೇಲಿ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ಚಿಕನ್ ತುಂಬಾ ಸಾಫ್ಟ್ ಆಗ್ಬಿಟ್ಟಿದೆ. ಮೊಸರು ಹಾಕಿದೀವಿ, ಮೊಸರು ಹಾಕಿ ನೆನೆಸಿದಾಗ ಆಟೋಮೆಟಿಕ್ ಆಗಿದೆ, ಸಾಫ್ಟ್ ಆಗಿದೆ. ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಈವೆಂಟ್ ಬಗ್ಗೆ ಮಾತಾಡಬೇಕು. ಯಾವ ನಂಬರ್ ಸಿಗ್ತೀರಾ, ಯಾವ ಫಂಕ್ಷನ್ಗೆ? ಕೆಲವರು ಈವೆಂಟ್ಸ್ ಅಂದ್ರೆ ಏನು ಅಂತ ಫೋನ್ ಮಾಡಿ ಕೇಳ್ತಾರೆ. ಸೊ ಅದರಿಂದ ಸಿಂಪಲ್ ಆಗಿ ಫಂಕ್ಷನ್ಸ್ಗೆ ಅಂತ ಹೇಳಿದಾಗ ಅರ್ಥ ಆಗುತ್ತೆ. ಓಕೆ, ಕೇಳಿ, ನಿಮ್ಮ ಫಂಕ್ಷನ್ ನಾವು ಕರಿಬೇಕು, ಅಡುಗೆ ಮಾಡಿಸ್ಬೇಕು, ಒಂದು ಒಳ್ಳೆ ಪಾರ್ಟಿ ಮಾಡಿಸ್ಬೇಕು ಅಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು? 9731 90 90 94 94 96. ಈ ನಂಬರ್ಗೆ ಫೋನ್ ಮಾಡಿ, ಸುಚಿತ್ರ ಅವ್ರ ಜೊತೆ ಮಾತಾಡಿ, ನಿಮ್ಮ ಫಂಕ್ಷನ್ ಅನ್ನ ಫಿಕ್ಸ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಗ್ರೇವಿ, ಅದ್ಭುತ ಇದೆ ಗ್ರೇವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಾವು ಸ್ವಲ್ಪ ಅಡುಗೆ ಮಾಡ್ತೀವಿ,
ನೋಡಿ ಅಂತ ರೆಡಿ ಆಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಮೇಡಮ್? ಪ್ರಶಾಂತಿ ಶೆಟ್ಟಿ. ಪ್ರಶಾಂತಿ ಶೆಟ್ಟಿನ? ಸಚೀಂದ್ರ ಶೆಟ್ಟಿ. ಸಚೀಂದ್ರ ಶೆಟ್ಟಿ. ಓಕೆ, ಶೆಟ್ರು ಅಂದ್ರೆ ಮಂಗಳೂರು ಶೆಟ್ರು. ಓಕೆ, ಏನ್ ಮಾಡ್ತಾರೆ ಶೆಟ್ರು? ಅವ್ರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಓಕೆ, ಮನೆಯಲ್ಲಿದೆ ನಮ್ದು ಪ್ರಶಾಂತಿ ಅವರೇ. ಶೇಷಾದ್ರಿಪುರಂ. ಶೇಷಬ್, ಏನ್ ಮಾಡ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ? ಗ್ರೀನ್ ಗುಂಟೂರ್ ಚಿಕನ್ ಅಂತ. ಗ್ರೀನ್ ಗುಂಟೂರ್ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಪ್ರಶಾಂತಿ ಅವರೇ? ಗ್ರೀನ್ ಗುಂಟೂರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಅರಿಶಿನ, ಸೋಯಾ ಸಾಸ್, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕು? ಯಾರಿಗೆ ಇಷ್ಟ ಇದು ಚಿಕನ್? ಎಲ್ರಿಗೂ ಇಷ್ಟ. ಯಾರು ಇದೀರಾ ಮನೆಯಲ್ಲಿ? ಹಸ್ಬೆಂಡು, ಮಗಳು, ನಾನು. ಮಗಳೇನ್ ಮಾಡ್ತಾಳೆ? ಸಿಕ್ಸ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲಿಗೆ ಕಳಿಸ್ತೀರಿ? ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಪ್ಯಾನ್ ಬೇಕು. ಫಸ್ಟು ಓಕೆ, ಚಿಲ್ಲಿ ಹಾಕೋಣ. ಆಯ್ತು, ಖಾರಕ್ಕೆ ಎಷ್ಟು ಬೇಕು ಫಸ್ಟ್? ಆಯ್ತು. ಓಕೆ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ಮೇಡಮ್. ಆಯ್ತು, ಇನ್ನು ಪೇಸ್ಟ್ ಮಾಡ್ಬೇಕು. ಮಾಡ್ಕೊಳ್ಳಿ. ಸ್ವಲ್ಪ ಘೀ, ಶ್ರೀಕೃಷ್ಣ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ, ಶುದ್ಧ ಹಸುವಿನ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು ಸಾಕು. ಇದು ಆಯಿಲ್ ಬಿಸಿ ಆದ್ಮೇಲೆ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದೇನು ಹೆಸರು? ಗುಂಟೂರು ಗ್ರೀನ್ ಗುಂಟೂರ್ ಚಿಕನ್. ಎಲ್ಲಿಯ ಮಂಗಳೂರು? ಮ್ಯಾಂಗ್ಳೂರ್ ಸ್ಟೈಲ್ ಎಲ್ಲ ಮಾಡ್ಬಿಟ್ಟಿದಿರಲ್ಲ ಸರ್, ನಾವೀಗ ಆಂಧ್ರ ಸ್ಟೈಲ್ ಹೋಗ್ಬಿಟ್ಟಿದೀವಿ. ಚಿಕನ್ ಇದು ಎಷ್ಟು ಕಾಲ್ ಕೆಜಿ ಇದೆಯಾ? ಕಾಲ್ ಕೆಜಿ. ಕುಕ್ಕರ್ ಏನ್ ಬೇಡಲ್ಲ? ಕುಕ್ಕರ್ ಏನ್ ಬೇಡ ಸರ್. ಸಾಕು, ಎಲ್ಲಿಗೆ ಬೇಯುತ್ತಾ? ಬೇಯುತ್ತೆ. ಇಷ್ಟೇ ಅಲ್ಲ ಚಿಕನ್? ಚೆನ್ನಾಗಿ ಹಿಡಿಬೇಕು. ಹೌದು, ಸ್ವಲ್ಪ ಸಾಲ್ಟು, ಟರ್ಮರಿಕ್ ಪೌಡರ್. ಸ್ವಲ್ಪ ರವಿ ಅವರ ಅಷ್ಟ ಪುಡಿ. ಮುಚ್ಚಿಬಿಡೋಣ. ನೆಕ್ಸ್ಟ್ ಸಾಸ್ ಮತ್ತೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ತ್ರೀ ಸ್ಪೂನ್ಸ್ ಕಾರ್ನ್ಫ್ಲೋರ್. ಅದು ಕಾರ್ನ್ಫ್ಲೋರ್. ಓಕೆ, ಸ್ವಲ್ಪ ನೀರ್ ಹಾಕ್ಬೇಕು. ಹಾಕೊಳ್ಳಿ. ಇದು ಡ್ರೈ ಐಟಮಾ? ಡ್ರೈ ಡ್ರೈ ಸರ್, ಡ್ರೈ. ಓಕೆ, ರಸಂ ಜೊತೆ. ಓಕೆ ಓಕೆ, ಚೆನ್ನಾಗಿರುತ್ತೆ ಚಪಾತಿ. ಓಕೆ, ಶಾಂತಿ ಅವರೇ ಏನು ಮಾಡೋಣ ಹೇಳಿ? ಸೋಯಾ ಸಾಸ್ ಹಾಕೋಣ ಸರ್. ಓಕೆ, ಸೋಯಾ ಸಾಸ್ ಹಾಕ್ತಿದ್ದೀರಾ? ಸೋಯಾ ಸಾಸ್, ಹೌದು. ಒಂದು ಟೂ ಸ್ಪೂನ್ಸ್. ಓಕೆ, ನಿಮ್ಮ ಯಜಮಾನರು ತಿನ್ಸಿದ್ರ ಶೆಟ್ರಿಗೆ? ಹೌದು ಸರ್, ತುಂಬ ಸಲ ಮಾಡಿದ್ದೀನಿ, ತುಂಬ ಸಲ. ಓಕೆ, ನಮ್ದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಮಾಡ್ತೀವಿ. ಹೌದು, ಮಂತ್ಲಿ ಮಂತ್ಲಿ. 10 ಕಸಿನ್ಸ್ ಇದ್ದಾರೆ ನಮ್ದು ಇಲ್ಲಿ ಬ್ಯಾಂಗ್ಳೂರಲ್ಲಿ. ಎಲ್ಲಾರು ಸೇರಿಸಿ ಮಂತ್ಲಿ ಒಬ್ಬೊಬ್ಬರ ಮನೆಯಲ್ಲಿ, ಇಯರ್ಲಿ ಒಂದ್ಸಲ ಒಬ್ಬರ ಮನೆಗೆ ಬರುತ್ತೆ. ಮೇ ಅಲ್ಲಿ ಇಲ್ಲ ಸರ್, ಎಲ್ಲರೂ ಊರಿಗೆ ಹೋಗ್ತೀವಿ. 10 ಮೆಂಬರ್ಸ್ ಇದ್ದೀವಿ. ಒಬ್ಬೊಬ್ರು ಮನೇಲಿ ಮಾಡ್ತೀವಿ. ಎಲ್ಲರದು ಒಗ್ಗರಣೆ ಡಬ್ಬಿ ಐಟಮ್ ಒಂದಿರುತ್ತೆ. ಮುರಳಿ ಅವರ ನೆನಪಿಸ್ಕೊಳ್ತೀವಿ, ಸುಚಿತ್ರ ಮೇಡಮ್ ಅನ್ನ ನೆನಪಿಸ್ಕೊಳ್ತೀವಿ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ. ಕಾರ್ನ್ಫ್ಲೋರ್ ಆಗ್ತಾ ಇದೆ. ಕಾರ್ನ್ಫ್ಲೋರ್ ನ ಮತ್ತೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ ಗಟ್ಟಿಯಾಗಕ್ಕೋಸ್ಕರ. ಗಟ್ಟಿಯಾಗಬೇಕು. ಪಹಾಯಿ ಫುಲ್ ಡ್ರೈ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಓಕೆ, ಆಯ್ತಾ? ಸ್ವಲ್ಪ ಡ್ರೈ ಆಗಬೇಕಾ? ಹಾ, ಸ್ವಲ್ಪ ಡ್ರೈ. ಪಪ್ಪಾಣ ಮೇಡಮ್? ಆಯ್ತಾ, ಪೂರ್ತಿಯಾಗಿ ಆಯ್ತಾ? ಪೂರ್ತಿ. ಮನೆಯಲ್ಲಿ ಹಿಂಗೆ ಮಾಡೋದಾ? ಹಾ, ಮನೆಯಲ್ಲಿ ಇದೆ. ಹಿಂಗೆ ಬರೋದಾ? ಹಿಂಗೆ ಬರುತ್ತೆ ಸರ್. ಓಕೆ, ಡಿಶ್ ಔಟ್. ಡಿಶ್ ಔಟ್ ಮಾಡೋಣ. ಎಸ್. ಗ್ರೀನ್ ಗುಂಟೂರ್ ಚಿಕನ್ ರೆಡಿ ಸರ್. ಪ್ರಶಾಂತಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಸ್ವಂತ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ. ಅಡುಗೆ ಮಾಡೋದು ಬರುತ್ತೆ ಮುರಳಿ ಅವರೇ,
ನೋಡಿ ಇದು ಹೆಂಗಿದೆ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ ಪ್ರಶಾಂತ್ ಅವರು. ಗ್ರೀನ್ ಗುಂಟೂರ್ ಚಿಕನ್ ಅಂತೇಳಿ ರೆಡಿ ಮಾಡಿ ಅವ್ರದೇ ಒಂದು ರೆಸಿಪಿ ಹಾಕಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸರಿವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಗ್ರೀನ್ ಗುಂಟೂರ್ ಚಿಕನ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ಮೇಲೆ ರುಬ್ಬಿದ ಮಿಶ್ರಣ, ನೀರು ಹಾಕಿ ಫ್ರೈ ಮಾಡಿ ಚಿಕನ್, ಉಪ್ಪು, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಸೋಯಾ ಸಾಸ್, ನೀರಲ್ಲಿ ಕಲಸಿದ ಕಾರ್ನ್ಫ್ಲೋರ್, ಉಪ್ಪು ಹಾಕಿ ಫ್ರೈ ಮಾಡಿದರೆ ಗ್ರೀನ್ ಗುಂಟೂರ್ ಚಿಕನ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಶಾಂತಿ ಅವರು ಬಂದಿದ್ದಾರೆ, ಶಾಂತವಾಗಿ ಮಗಳನ್ನು ಕರ್ಕೊಂಡು ಬಂದಿದ್ದಾರೆ. ಏನ್ ಮಗಳ ಹೆಸರು? ಶಾನ್ವಿ. ಶಾನ್ವಿನಾ? ಪ್ರಶಾಂತಿ ಶಾನ್ವಿ. ಓಕೆ, ಟೇಸ್ಟ್ ಮಾಡ್ಬೋದಾ? ಹಾ ಮಾಡಿ ಸರ್. ಹಂಗೆ ತಿನ್ಬೋದಲ್ಲ, ಡ್ರೈ ಐಟಮ್. ಡ್ರೈ ಹೌದು, ಮಾಡಿದ್ರೆ ಡ್ರೈ ಐಟಮ್. ಡ್ರೈ ಡ್ರೈ ಹೌದು, ವೆಜ್ ಸಾಂಬಾರ್ ಇದ್ರೆ ಹೌದು, ಸೈಡ್ಸ್ ಆಗಿ. ಓಕೆ ಚೆನ್ನಾಗಿ. ಉಪ್ಪು ಖಾರ ಎಲ್ಲ ಮಾತಾಡಂಗಿಲ್ಲ, ಅದ್ಭುತ ಇದೆ. ಖಾರ ಖಾರ ಆಗಿರ್ಬೇಕು, ಚೆನ್ನಾಗಿದೆ. ಮಗಳಿಗೆ ಏನ್ ಮಾಡ್ತಾ ಇದ್ರ? ಅವಳಿಗೆ ಭರತನಾಟ್ಯಂ ಹೋಗ್ತಾಳೆ, ಶಿವಪ್ರಿಯ ಸ್ಕೂಲ್ ಆಫ್ ಡಾನ್ಸ್ ಅಲ್ಲಿ ಡಾಕ್ಟರ್ ಸಂಜಯ್ ಶಾಂತರಾಮ್ ಜೊತೆ. ಮ್ಯೂಸಿಕ್ ಅಲ್ಲೇ ಕಲಿತಾ ಇದ್ದಾಳೆ, ಡ್ರಾಯಿಂಗ್ ಕ್ಲಾಸ್ ಹೋಗ್ತಾಳೆ, ಅಬಾಕಸ್ ಕ್ಲಾಸ್ ಹೋಗ್ತಾಳೆ. ಫುಲ್ ಬಿಸಿ ವೀಕೆಂಡ್. ಎಷ್ಟು ಗಂಟೆ ಸ್ಕೂಲ್, ಎಷ್ಟು ಗಂಟೆ ಬಿಡೋದು? ಸ್ಕೂಲ್ ಟೈಮಿಂಗ್ಸ್ ಅವ್ರದ್ದು 8:15 to 3 ವೀಕ್ಲಿ ಟ್ವೈಸ್ ಡಾನ್ಸ್ ಕ್ಲಾಸು, ಅಬಾಕಸ್ ಸಾಟರ್ಡೆ ಕ್ಲಾ ಒಂದು ದಿವಸ, ಡ್ರಾಯಿಂಗ್ ಕ್ಲಾಸ್ 2 days. ಕೆಲವು ಸರಿ ಅನ್ಕೊಳ್ತೀವಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಹಾಕಿದ್ರೆ ಚೆನ್ನಾಗಿರೋದು ಅಂತ. ಇದು ತುಂಬ ಸಿಂಪಲ್ ಸರ್, ಏನಿಲ್ಲ, ಮಣ್ಣಂಗಟ್ಟಿ, ಅದು ರುಚಿಯಾಗಿದೆ, ಅದೇ ಇಂಪಾರ್ಟೆಂಟು. ಬ್ಯಾಚುಲರ್ಸ್ ಎಲ್ಲ ಆರಾಮ್ಸೆ ಮಾಡ್ಕೊಳ್ಬೋದು. ಓ ತುಂಬ ಅದ್ಭುತ ಮಾಡಿದ್ದಾರೆ. 10 pieces ತಿನ್ನೋ ಕಡೆ ಒಂದೇ 1 piece ತಿಂದರೆ ಸಾಕು ಅಂತಾರಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲಾದವರು ನಿಮಗೆ ರವಿ ಮಸಾಲವನ್ನು ಕೊಡ್ತಾ ಇದ್ದಾರೆ, ಮಸಾಲ ಪುಡಿಗಳ ತಯಾರಕರು ಇವರು. ಜೊತೆಗೆ ಶ್ರೀಕೃಷ್ಣಗಿ ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನವಿಲ್ಗರಿ, ಮತ್ತು ಕೊಳಲಿನ ಸಿಂಬಲ್ ಇರತಕ್ಕಂಥ ತುಪ್ಪ ನಿಮಗೋಸ್ಕರ. ತ್ರಿಧಾತು ಆರ್ಗ್ಯಾನಿಕ್ ಫುಡ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರ್ಗ್ಯಾನಿಕ್ ಫುಡ್ಡನ್ನು ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸದೆ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳು ಇದರೊಳಗಿದೆ. ಬೆಂಗಳೂರಲ್ಲಿ 150ಕ್ಕಿಂತ ಹೆಚ್ಚು ಪ್ರದೇಶಗಳಲ್ಲಿ ಅಂಗಡಿಗಳಲ್ಲಿ ಈ ಆರ್ಗ್ಯಾನಿಕ್ ಫುಡ್ ಸಿಗುತ್ತೆ. ತ್ರಿಧಾತು ಅವರ ಆಕರ್ಷಕ ಬಹುಮಾನಗಳು ನಿಮಗೋಸ್ಕರ ಮೇಡಮ್. ಅರೇಕಾ ಟೀ ತುಂಬ ಚೆನ್ನಾಗಿದೆ, ಟೀ ಯಜಮಾನರು ಕೊಡಿ, ತುಂಬ ಖುಷಿ ಪಡ್ತಾರೆ. ಅಡಿಕೆಯಿಂದ ಮಾಡಿರ್ತಕ್ಕಂಥ ಟೀ ಸುಲಭವಾಗಿ ಜೀರ್ಣ ಆಗಬೇಕು ಅಂದರೆ, ಕೊಬ್ಬು ಕರಗಿಸ್ಕೋಬೇಕು ಅಂದರೆ, ಚಿರ ಯೌವನ ಕಾಪಾಡ್ಕೋಬೇಕು ಅಂದರೆ ಅರೇಕಾ ಟೀ ನಿಮಗೋಸ್ಕರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಋಷಿಕೇಶ್ ಭೃಂಗಾ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ, ವಿಟಮಿನ್ ಇ ಇದೆ ಇದರೊಳಗಡೆ, ಜೊತೆಗೆ ಕೆಮಿಕಲ್ ಫ್ರೀ ಆದಂಥ ಆಯಿಲು, ಒಂದು ಹರ್ಬಲ್ ಶಾಂಪೋ ಕೂಡ ಇದರೊಳಗಿದೆ. ಒಂದು ಸರಿ ಯೂಸ್ ಮಾಡಿ ತುಂಬ ಫಸ್ಟ್ ಕ್ಲಾಸ್ ಆಗಿದೆ. ಜೊತೆಗೆ ನಮ್ಮ ಮುಳಿಯ ಜ್ಯುವೆಲರ್ಸ್ ಅವರೊಂದು ಬೆಳ್ಳಿಯ ಫಲಕವನ್ನು ಕೊಟ್ಟಿದ್ದಾರೆ, ಜೊತೆಗೆ ಒಂದು 1,000 ರೂಪಾಯಿ ಗಿಫ್ಟ್ ವೌಚರ್ನ ಕೊಟ್ಟಿದ್ದಾರೆ. ಬೆಂಗಳೂರು, ಗೋಣಿಕೊಪ್ಪ, ಪುತ್ತೂರು, ಮಡಿಕೇರಿ ಇಲ್ಲೆಲ್ಲ ಇವರ ಶೋರೂಮ್ ಇದೆ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಜೊತೆಗೆ ಒಗಂಡಬಿ ಬಾಗಾಮೂರು ಹಬ್ಬದಡಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವರ ಕಡೆಯಿಂದ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಪ್ರಶಾಂತಿ ಅವರೇ, ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಮಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಅಡುಗೆನ ಮಾಡಬೇಕು, ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡಬೇಕು, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಅಡುಗೆನ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿ ಅವರು ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ ಮುರಳಿ. ಗುರುಜಿ ಏನ್ ಮಾಡ್ತಾ ಇದ್ದಾರೆ ಗುರುಜಿ? ಒಂದು ಒಳ್ಳೆ ಡ್ರಿಂಕ್ ಮಾಡೋಣ. ಡ್ರಿಂಕ್ ಕುಡಿಯುವಂತ ಡ್ರಿಂಕ್? ಮಿಲ್ಕ್ ಶೇಕ್. ಮಿಲ್ಕ್ ಶೇಕ್, ಹೇಜಲ್ ನಟ್ ಮಿಲ್ಕ್ ಶೇಕ್. ಹೇಜಲ್ ನಟ್ ಅಂದ್ರೆ ಹೇಜಲ್ ಅಂದ್ರೆ ಏನು ಗುರುಜಿ? ಹೇಜಲ್ ನಟ್ ಅಂತ ಈ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಸಿಗುತ್ತೆ, ಅಂದ್ರೆ ಇದ ಗುರುಜಿ ಅರೇಬಿಯಾ. ಕಾಬೂಲ್ ಕಳ್ಳೆ? ಅಲ್ಲ ಅಲ್ಲ. ಹೌದು ಗುರುಜಿ, ನೋಡಕ್ ಹಂಗೆ ಇದೆ. ಬಾದಾಮಿ ಗೋಡಂಬಿ ಜಾತಿ, ಡ್ರೈ ಫ್ರೂಟ್ಸ್ ಇನ್ನ ಜಾತಿ. ಹೌದಾ ಗುರುಜಿ? ನೋಡ್ಕೊಂಡು ಗುರುಜಿ ನಾವು ಮೇಲೆ ಎಲ್ಲ ಕಡೆ ಸಿಗುತ್ತೆ ಇವಾಗ. ಇವಾಗ ಏನು ಸಿಕ್ಕಲ್ಲ ಈ ದೇಶದಲ್ಲಿ. ಹೌದು, ಸ್ವೀಟ್ ಎಲ್ಲ ಹಾಕಿರ್ತಿದ್ದೀರ? ಹೌದು, ಚಾಕ್ಲೇಟಲ್ಲಿ ಬರುತ್ತೆ, ಬಾದಾಮಿ ಚಾಕ್ಲೇಟು, ಹಾಗೆ ಹೇಜಲ್ ನಟ್ ಚಾಕ್ಲೇಟ್ ಅಂತಲೂ ಬರುತ್ತೆ. ಹೇಜಲ್ ನಟ್? ಹೇಜಲ್ ನಟ್. ಇದು ಇಲ್ಲ ಅಂದ್ರೆ ಏನಾಕೊಳ್ಳೋದು ಗುರುಜಿ? ಬಾದಾಮಿನೇ ಹಾಕೋಬಹುದು. ಓಕೆ, ಅದೇ ಅದೇ ರುಚಿನೇ ಇದೆ. ಬಾದಾಮಿನ ನೆನೆಸಿ ಸಿಪ್ಪೆಯನ್ನ ತೆಗೆದು ಬಾಯಲ್ಲಿ ಇಟ್ಕೊಂಡ್ರೆ ಅದೇ ರುಚಿ ಇದೆ. ಓಕೆ ಗುರುಜಿ. ಹೇಜಲ್ ನಟ್ ಮಿಲ್ಕ್ ಶೇಕ್ ಬೇಕಾಗುವ ಸಾಮಗ್ರಿಗಳು: ಹೇಜಲ್ ನಟ್, ಕಾಮಕಸ್ತೂರಿ ಬೀಜ, ಕೋಕೋ ಪುಡಿ, ಸ್ಟೀವಿಯಾ ಪುಡಿ, ಬಾದಾಮಿ ಬೀಜದ ಹಾಲು. ಕಾಮಕಸ್ತೂರಿ ಬೀಜ. ಓಕೆ, ಕಾಮಕಸ್ತೂರಿ ಏನ ನೆನೆಸಿ ತಂದಿರೋ? ಹೌದು. 10-15 ನಿಮಿಷ ನೆನೆಸಿದ್ರೆ ಈ ತರ ಆಗುತ್ತೆ. ಓಕೆ ಓಕೆ, ಬಳಸೋಣ.
ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಒಂದ್ಸಲಿ ತೋರಿಸಿದ್ವಿ, ಬಹಳ ಒಳ್ಳೇದಿದು, ಆರೋಗ್ಯಕ್ಕೆ ತುಂಬಾ ಬೇಕಾಗಿರುವಂತದ್ದು. ಆರೋಗ್ಯಕ್ಕೆ ಯಾವ್ದು ಜಾಸ್ತಿ ಒಳ್ಳೇದಾಗಿರುತ್ತೆ ನೋಡಿ ಅದು ಮರ್ತೋ ಬಿಡ್ತೀವಿ ಗುರುಜಿ. ನಾವು ಯಾವ್ದು ಆರೋಗ್ಯಕ್ಕೆ ಕೆಡ್ದಿರ್ತು ನೋಡಿ, ಅದೆಲ್ಲ ಚೆನ್ನಾಗಿ ಡಾಕ್ಟರ್ ಯಾವ್ದಾರ ಬೇರೆ ಕೇಳಿ, ನೀವು ಹಿಂಗೆ ಹಿಂಗೆ ಹೇಳ್ತಾ ಇರ್ತೀವಿ ಇದು ಆರೋಗ್ಯಕ್ಕೆ ಒಳ್ಳೇದು ತೋರಿಸಿದ್ವಲ್ಲ ಅಂತ ಕೇಳಿ ಯಾವ ಆರೋಗ್ಯ ಕೇಳಿ ಅಂತ ನಾವು ಬರ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ, ಒಳ್ಳೇದು ಮನೆ ಮುಂದೆ ಬರಲ್ಲ, ಕೆಟ್ಟದ್ದು ನಾವು ಹುಡ್ಕೊಂಡು ಹೋಗ್ತೀವಿ, ಏನು ಮಾಡೋಕ್ಕಾಗಲ್ಲ, ಅದೇ ಜೀವನ. ಓಕೆ, ಶುರು ಮಾಡೋ ಗುರುಜಿ, ಏನು ಕೊಡಿ ಮಿಕ್ಸ್ ಮಾಡೋಣ. ಹಾಕಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಬಾದಾಮಿಗೆ ಈಕ್ವಲ್ ಆಗಿರುವಂತದ್ದು ಹೇಝಲ್ ನಟ್ ಅಲ್ಲ ಗುರುಜಿ, ಇದು ಹೇಝಲ್ ನಟ್ ಸೇಮ್ ಬಾದಾಮಿ ತರನೇ ಇದೆ. ಯು ಕೆ, ಇಂಗ್ಲೆಂಡ್ ಆ ಕಡೆ ಸ್ವಲ್ಪ, ಆ ಕಡೆ ಎಲ್ಲ ಸ್ವಲ್ಪ ಆ ಕಡೆಗೆ ಹೋಗ್ತಾ ಇದೀವಿ ನಾವು. ಇದು ಇಲ್ಲ ಕಡೆ ಸಿಗುತ್ತೆ, ಅಕಸ್ಮಾತ್ ಸಿಕ್ಕಿಲ್ಲ ಏನು ಮಾಡ್ಕೊಳ್ಬಹುದು ಅಂತ ಅನ್ಕೊಂಡಾಗ ಬಾದಾಮಿ ಹಾಕೊಳ್ಳಿ ಸಾಕು, ಚೆನ್ನಾಗಿರುತ್ತೆ. ಬಾದಾಮಿಗೆ ತುಂಬಾ ಹತ್ರವಾಗಿದೆ ಇದು ರುಚಿ. ಹಾಗೆ ಹಾಕೋಣ ಗುರುಜಿ. ಇದು ಹೇಝಲ್ ನಟ್ಟು ನೆನೆ ಹಾಕ್ಬಿಟ್ಟು ಹಾಕ್ಬೋದು, ಹಂಗೆ ಹಾಕ್ಬೋದು. ಓಕೆ, ಹಾಗೆ ಹಾಕಿದ್ರೆ ಒಂದು ಕಾಬೂಲ್ ಕಡಲೆ ತರ ಗಟ್ಟಿಯಾಗಿರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ, ಬಟ್ ತಿನ್ಬೋದು. ಬಟ್ ತಿನ್ನಾಗಿರುತ್ತೆ, ಬಾದಾಮಿ ತರನೇ ಇದೆ ಗುರುಜಿ. ಸೊ ನೆನೆಸ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಓಕೆ, ಸೊ ಹೇಝಲ್ ನಟ್, ಕೋಕೋ ಪೌಡರ್. ಕೋಕೋ ಪೌಡರ್, ಈ ಕೋಕೋ ಪೌಡರ್ ಬೇರೆ ಏನ್ ಹಾಕೋ ಅದ್ರ ರುಚಿ ತಿಂದಾಕ್ಬಿಡ್ತೀವಿ. ಬಟ್ ಒಂಥರ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ, ಚಾಕ್ಲೇಟ್ ಇಷ್ಟ ಇರೋರ್ಗಂತ. ಚಾಕ್ಲೇಟ್ ಹಾಕೋದಿಲ್ಲ, ವೆನಿಲಾ ಬೇಕಾದವ್ರು ವೆನಿಲಾ ಹಾಕೋಲ್ಲ ಗುರುಜಿ, ಚೆನ್ನಾಗಿರ್ತದೆ. ಸೊ ಸ್ಟೀವಿಯಾ ಪೌಡರ್, ಯಾಕಂದ್ರೆ ತುಂಬಾ ಜನ ಮಕ್ಳಿಗೆ ಬಿಟ್ಟರೆ ದೊಡ್ಡವ್ರಿಗೆಲ್ಲ ಚಾಕ್ಲೇಟ್ ಇಷ್ಟ ಆಗಲ್ಲ. ಚಾಕ್ಲೇಟ್ ಬದಲು ಏನ್ ಹಾಕೋಬಹುದು ಅಂದ್ರೆ ವೆನಿಲಾ ಪೌಡರ್ ಹಾಕೊಂಡ್ರು ಕೂಡ ನಿಮ್ಗೆ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿರುತ್ತೆ. ಎರಡನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಸೊ ಬಾದಾಮಿ ಮಿಲ್ಕ್, ಎಸ್, ಬಾದಾಮಿಯನ್ನ ನೆನೆಸಿ ಮಿಕ್ಸಿಲಿ ರುಬ್ಬಿ ಹಿಂಡಿರ್ತಕ್ಕಂಥ ಹಾಲದು. ಓಕೆ, ಸ್ವಲ್ಪ ಹಾಲು ಹಾಕೊಳ್ಳಿ. ಇದೆಲ್ಲ ಈ ಥರ ಕಾಂಬಿನೇಷನ್ ಎಲ್ಲ ನಿಮ್ಗೆ ಯಾವ ಹೋಟ್ಲಲ್ಲಿ ಎಲ್ಲೂ ಮಾಡ್ಕೊಡಲ್ಲ. ಒಂದು ಆರೋಗ್ಯಕರವಾದಂಥ ಪೇಯಗಳನ್ನ ತೋರಿಸ್ತಾ ಇದೀವಿ, ಒಂದು ಒಂದು ತೋರಿಸ್ತಾ ಇದೀವಿ ಅಂತೇಳಿದ್ರೆ ಅದು ನಿಮ್ಮ ಮನೇಲಿ ಮಾಡ್ಕೊಂಡು ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಸರಿನೋ ಮೂರು ಸರಿನೋ ಕುಡಿತಾ ಬಂತು ಅಂದರೆ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಸುಧಾರಣೆ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ ಖ್ಯಾತ ಸಂಬಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಈ ಚಿಯಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಅಂತ ಏನು ಹೇಳ್ತೀವಿ ಹೇಳಿ ಗುರುಜಿ, ಕಾನ್ಸ್ಟಿಪೇಷನ್ ಬಹಳ ಒಳ್ಳೆಯದು. ಮಲಬದ್ಧತೆ ಇರುವಂಥವ್ರು, ಬೆಳಗ್ಗೆ ಈಸಿಯಾಗಿ ಹೋಗೋಕ್ಕಾಗಲ್ಲ, ಒನ್ ಅವರ್ ಎರಡು ಅವರ್ ನಾವು ಟಾಯ್ಲೆಟಲ್ಲಿ ಕುತ್ಕೋಬೇಕಾಗುತ್ತೆ ಅನ್ನೋರು, ಇದನ್ನು ರಾತ್ರಿ ಹೊತ್ತು ಸೇವಿಸಿದ್ರೆ ಬೆಳಗ್ಗೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗಿರುತ್ತೆ ಅಂತ ಬಾಲಕೃಷ್ಣ ಗುರುಜಿಯವರು ಹೇಳ್ತಾ ಇದಾರೆ. ಆಲ್ಮೋಸ್ಟ್ ಒಂದು ಚಮಚದಷ್ಟು ನೆನೆ ಹಾಕಿದಾಗ ದೊಡ್ಡ ಕಪ್ಪಷ್ಟು ಆಗ್ಬಿಡುತ್ತೆ. ಓಕೆ, ಅದನ್ನ ರಾತ್ರಿ ಕುಡಿದು ಅಥವಾ ತಿಂದು ಮಲಗೋದು ಒಳ್ಳೆಯದು. ಓಕೆ ಗುರು, ಮೊದಲು ಕಾಮಕಸ್ತೂರಿ ಬೀಜನ ಹಾಕೋಣ. ಓಹೋ, ಮೊದಲೆಲ್ಲ ಇದು ನಮ್ಮ ಐಸ್ ಕ್ರೀಮಲ್ಲಿ ಹಾಕೊಡೋರು, ಐಸ್ ಕ್ರೀಮಲ್ಲಿ ಇದನ್ನು ಹಾಕ್ಕೊಡ್ತಾ ಇದ್ರು. ಇವಾಗೆಲ್ಲ ನಾವು ಅದು ಹೆಸರೆಲ್ಲ ಕಂಡಿಡ್ಕೊಂಡು ಏನೋ ಹೊಸ್ತಾಗ ಕಂಡಿಡಿದಿರೋ ಥರ ಇವೆಲ್ಲ ಹೇಳಬೇಕಾಗುತ್ತೆ. ತುಂಬ ಜನಕ್ಕೆಲ್ಲ ಗೊತ್ತಿರುತ್ತೆ, ಬಟ್ ಉಪಯೋಗ ಕಡಿಮೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಷ್ಟೇನೆ. ಈಗಲೂ ಸಹ ಎಷ್ಟೊಂದು ಲಸ್ಸಿ ಬಾರ್ಗಳಲ್ಲಿ ಹೋಯ್ತು ಅಂತೇಳಿದ್ರೆ, ಐಸ್ ಕ್ರೀಮ್ ಅಂಗಡಿಗಳಲ್ಲಿ ಹೋಯ್ತು ಅಂತೇಳಿದ್ರೆ ಈ ಥರದ್ದೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ನಾವು ಸ್ವಲ್ಪ ಇದನ್ನೇನು ಹಾಕಿದರೆ ಗುರುಜಿ, ವೆನಿಲಾ ಹಾಕಿಬಿಟ್ಟಿದ್ರೆ ತುಂಬ ಚೆನ್ನಾಗಿ ಬಂದ್ಬಿಡ್ತಾ ಗುರುಜಿ, ಕಲರು ಕಾಣ್ತಾ ಇತ್ತು, ಎಲ್ಲ ಕಾಣ್ತಾ ಇತ್ತು, ಇದೊಂಥರ ಕಾಫಿ ಥರ ಕಾಣ್ತಾ ಇದೆ. ಹೌದು, ಇರಲಿ, ಕೋಕೋ ಬೇಸ್ ಅಲ್ವಾ? ಎಸ್. ಹೇಝಲ್ ನಟ್ ಮಿಲ್ಕ್ ಶೇಕ್. ಹೇಝಲ್ ನಟ್ ಇದೊಂಥರ ನಟ್ಟು, ಒಣ ಹಣ್ಣುಗಳಲ್ಲಿ ಒಂದು ಬಾದಾಮಿ ಗೋಡಂಬಿ ಥರ ಅದೊಂದು ನಟ್ಟು, ಅದು ಇಲ್ಲಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಗುರುಜಿ ಎಲ್ಲ ಹೋಗಿ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ, ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮ್ಗೆ ಸಿಕ್ಕಿನ ಅಂದ್ರೆ ಬಾದಾಮಿ ಹಾಕೊಂಡು ಇದನ್ನ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ ಅಂಗಡಿಗಳು ತುಂಬಾ ಹೋಗಿದೆ, ಎಲ್ಲ ಜಾತಿ ಹಣ್ಣು ಸಿಕ್ಕತ್ತಲ್ಲಿ. ಓಕೆ, ಖಂಡಿತವಾಗ್ಲೂ ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ ಒಳ್ಳೆ ಡ್ರೈ ಫ್ರೂಟಿನ ಒಂದು ಮಿಲ್ಕ್ ಶೇಕ್ ಅನ್ನು ಮಾಡ್ಕೊಳ್ಳಿ. ಹೇಝಲ್ ನಟ್ ಮಿಲ್ಕ್ ಶೇಕ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹೇಝಲ್ ನಟ್, ಕೋಕೋ ಪುಡಿ, ಸ್ಟೀವಿಯಾ ಪುಡಿ, ಬಾದಾಮಿ ಬೀಜದ ಹಾಲು ಹಾಕಿ ಬ್ಲೆಂಡ್ ಮಾಡಿ. ಒಂದು ಜ್ಯೂಸ್ ಲೋಟಕ್ಕೆ ಕಾಮಕಸ್ತೂರಿ ಬೀಜ ಬ್ಲೆಂಡ್ ಮಾಡಿದ ಮಿಶ್ರಣ ಹಾಕಿದರೆ ಆರೋಗ್ಯಕರವಾದ ಹೇಝಲ್ ನಟ್ ಮಿಲ್ಕ್ ಶೇಕ್ ಕುಡಿಯಲು ರೆಡಿ. ಗುರುಜಿ ಇದು ತಿನ್ನೋದಾ ಕುಡಿಯೋದಾ? ಫಸ್ಟ್ ಕುಡಿರಿ, ಫಸ್ಟ್ ಆಮೇಲೆ ಅದನ್ನ ಮಿಕ್ಕಿರುತ್ತಲ್ಲ ಕೆಳಗಡೆ ಅದನ್ನ ತಿನ್ನಿ, ಇಲ್ಲಾಂದ್ರೆ ಇನ್ನೊಂದು ಕೆಲಸ ಮಾಡ್ಬೋದು, ಇದಕ್ಕೆ ಫಿಲ್ಟ್ರೇಟ್ ಹೋಗಿಸಿದ್ಯಾ. ಹ್ಮ್, ಕೋಕೋ ಪೌಡ್ರ್ ಅದನ್ನ ಬೇಕಾದ್ರೆ ಸೇಮ್ ಇದು ಬಾದಾಮಿ ಗೋಡಂಬಿಯ ಎರಡು ಕಾಂಬಿನೇಷನ್ ಇದೆ. ಫಿಲ್ಟರ್ ಮಾಡ್ಬಿಟ್ಟು ಬೇಕಾದ್ರೆ ಕುಡಿಬೋದು, ಬಟ್ ವೈ ಫಿಲ್ಟ್ರೇಟ್ ಒಂದು ಕಾಸ್ಟ್ಲಿ. ನಾವು ಡ್ರೈ ಫ್ರೂಟ್ ಅನ್ನು ಹಾಕಿ ಫಿಲ್ಟರ್ ಮಾಡ್ಬಿಟ್ಟು ತೆಗೆದ್ಬಿಟ್ರೆ, ಏನಂದ್ರೆ ಈ ಥರದಲ್ಲ ಒಬ್ರು ಮಾಡ್ಕೊಡ್ತಾ ಇರಬೇಕು, ನಾವು ಕುಡಿತಾ ಇರಬೇಕು, ಅದಕ್ಕೆ ಮಜಾ. ಹಾಗೆ ಒಂದು ಪ್ರಶ್ನೆ ಇದೆ ಗುರು ನಿಮಗೆ, ಹೆಸರು ಕುಲ ಗೋತ್ರ ಇಲ್ದಿರೋ ಒಂದು ಲೆಟ್ರು ಬರ್ತಿದ್ದಾರೆ,
ನಿಜವಾಗ್ಲೂ ಈ ಸಂವಹನದಲ್ಲಿ ಹೇಳುವಂತ ಉತ್ತರಗಳು ಕರೆಕ್ಟ್ ಆಗಿರುತ್ತ. ನಾವು ಸಾಕಷ್ಟು ಸಂವಹನದವ್ರು ಕೇಳಿದೀವಿ, ಕೆಲವರೆಲ್ಲ ಏನ್ ಮಾಡ್ತಾರೆ ಅವ್ರನ್ನ ಹೋಗ್ತಲ್ಲ ಅವ್ರ ಬಗ್ಗೆ ಸಂವಹನ ವಿದ್ಯೆ ಕರೆಕ್ಟ್ ಒಳ್ಳೇದು ಕರೆಕ್ಟ್ ಓಕೆ. ಆ ಸ್ಟೇಟಸ್ಗೆ ಕರ್ಕೊಂಡು ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಕೇಸ್ಗಳೆಲ್ಲ ಸತ್ಯನಾ ಸತ್ಯನಾ ನಿಜಾನಾ ಅಥವಾ ಮೊದಲೇ ಟಿವಿ ಎಲ್ಲ ಹೇಳ್ಕೊಟ್ಬಿಟ್ಟು ಇದು ಬಹಳ ಕಾಮನ್ ಆಗಿರುವಂತಹ ಒಂದು ಡೌಟ್ ನಿಮ್ಗೆ ಕೇಳ್ತಾರಲ್ಲ ಗುರುಜಿ. ಅಯ್ಯೋ 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 ಸಿಗ್ದಾಗಲ್ಲ, ನಾನು ಕೇಳ್ತೀನಿ ತಪ್ಪಿಕೋಬೇಡಿ, ಇವೆಲ್ಲ ತೋರಿಸ್ತಿರಲ್ಲ ಟಿವಿಗಳಲ್ಲಿ ನಿಜವಾಗ್ಲೂ ಸುಳ್ಳ ಸತ್ಯನಾ ಅಂತ ತುಂಬಾ ಜನ ಕೇಳ್ತಾರೆ. ಓಕೆ, ನಾನು ಹೇಳೋದು ಒಂದೇ ಒಂದು, ಏನಾದರೂ ಇದು ಸುಳ್ಳಾಗಿದ್ದಿದ್ರೆ ಸುಮಾರು 20 ವರ್ಷದ ಮುಂಚೆನೇ ನಾನು ಜೈಲ್ಗೆ ಹೊರಟೋಗ್ಬೇಕಿತ್ತು. ಸುಮಾರು 20 ವರ್ಷದ ಮುಂಚೆನೇ ಜೈಲ್ಗೆ ಹೊರಟೋಗ್ಬೇಕಿತ್ತು, ಯಾಕಂದ್ರೆ ನಾನು ಟಿವಿ ಪ್ರೋಗ್ರಾಮ್ಗಳು ಕೊಡೋಕ್ಕೋಗಿ ಆಲ್ಮೋಸ್ಟ್ ಒಂದು 15-20 ವರ್ಷದಿಂದ ಕೊಡ್ತಾನೇ ಇದ್ದೀನಿ. ಸೊ ಯಾವತ್ತೋ ಜೈಲಲ್ಲಿ ಇರಬೇಕಿತ್ತು. ಇದು ಸತ್ಯ ಆಗಿರೋ ಕಾರಣ ಯಾರೂ ನನ್ನನ್ನು ಮುಟ್ಟಕ್ಕಾಗಿಲ್ಲ. ಭಾಳ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್. ನಾವು ಏನು ಅನ್ಕೊಂಬಿಡ್ದೀವಿ, ಬಂಡೆಗೆ ತಲೆ ಚಚ್ಕೊಂಡ್ರೇ ಕೆಲಸ ಆಗೋದು ಅನ್ನೋ ಒಂದು ಭಾವನೆಯಲ್ಲಿ ನಾವು ಬೆಳೆದ್ಬಿಡ್ದೀವಿ. ಎಸ್ಪೆಷಲಿ ಸೋ ಕಾಲ್ಡ್ ಮಾಡ್ರನ್ ಸೈನ್ಸ್ ಅಂತ ಏನು ಬಂದಿದೆ ಅದರ ಒಂದು ರೀತಿ ಕಾನ್ಸೆಪ್ಟೇ ಹಂಗಾಗೋಗಿದೆ. ಅದು ಬಿಟ್ಟು ಇನ್ನೂ ಪ್ರಶ್ನೆ ಕೇಳಿದೆ ಗುರುಜಿ, ನಮಗೆ ಚರ್ಮದ ಕಾಯಿಲೆ ಬಂದಿದೆ, ಬಿಳಿಯ ಪ್ಯಾಚಸ್ಗಳು ಬಂದಿದೆ, ಈ ಪ್ಯಾಚಸ್ನ ಇದರಲ್ಲಿ ಹೋಗ್ಲಾಡಿಸ್ಬೋದಾ ಅಥವಾ ಪೂರ್ವ ಜನ್ಮದಲ್ಲಿ ಯಾವ ಕಾಯಿಲೆಯಿಂದ ಇದು ಬಂದಿತ್ತು ಅಂತ ತಿಳ್ಕೊಬೋದಾ? ಆಲ್ರೈಟ್, ಸೊ ನಾನು ಹೇಳ್ತೀನಿ, ಇದರ ರೆಫರೆನ್ಸು ನಿನ್ನೆ ಮೊನ್ನೆದಲ್ಲ, ಇದು ಈ ಫಿಸಿಕ್ಸು ಸೈನ್ಸು ಕೆಮಿಸ್ಟ್ರಿ ನಿನ್ನೆ ಮೊನ್ನೆ ಬಂದಿರೋಂಥ ಸಬ್ಜೆಕ್ಟ್ಸು, ಈ ಸಬ್ಜೆಕ್ಟ್ ಬಂದಿರೋದು ನಿನ್ನೆ ಮೊನ್ನೆದಲ್ಲ, ವೇದಗಳಿಂದ ಬಂದಿದೆ, ವೇದಗಳು ಪುರಾಣಗಳು ಅಲ್ಲಿಂದ ಬಂದಿದೆ, ಸುಮಾರು 5,000-10,000 ವರ್ಷಗಳಿಂದ ಬಂದಿರೋಂಥದ್ದು. ಬಿಡಿ, ನಮ್ಮದನ್ನೆಲ್ಲ ಬಿಟ್ಟಾಕ್ತೀವಿ, ಯಾಕಂದ್ರೆ ನಮ್ಮದನ್ನು ಹೇಳಿದ್ರೆ ಬೆಲೆ ಇರೋಲ್ಲ. ಸೊ ವೆಸ್ಟರ್ನ್ ಸೈನ್ಸ್ ಪಕ್ಕನೇ ಮಾತಾಡಬೇಕಾದ್ರೆ 1766 ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 250 ವರ್ಷ ಆಗೋಯ್ತು. 250 ವರ್ಷದ ಮುಂಚೆ ಆಸ್ಟ್ರಿಯಾ ದೇಶದಲ್ಲಿ ಫ್ರ್ಯಾಂಕ್ ಆಂಟನ್ ಮೆಸ್ಮರ್ ಅಂತ ಒಬ್ಬ ಇದ್ದ, ಅದು ಮೆಡಿಕಲ್ ಡಾಕ್ಟರ್ ಆತ. ಆತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮಲ್ಲಿರುತ್ತೆ, ಈ ವಿಶ್ವದಲ್ಲೆಲ್ಲ ಇದೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಫ್ಲೂಯಿಡ್ ಥರ ಇದ್ದು ನಾವು ಕಮ್ಯುನಿಕೇಟ್ ಮಾಡಿದಾಗ ಅದು ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ನಾವು ಅದನ್ನು ಬಳಸ್ಕೊಂಡು ಗುಣ ಮಾಡೋಕ್ಕಾಗತ್ತೆ ಅಂತ ಹಿಪ್ನೋಸಿಸ್ನ ಒಂದು ಒಂದು ಮೆಸ್ಮರಿಸಮ್ ಅಂತ ಕೊನೆ ಕರೆಯೋಕ್ಕೆ ಶುರು ಮಾಡೋದು. ಓಕೆ, ಇನ್ನು ರೀಸೆಂಟಾಗಿ 1841 ಸುಮಾರು 1841 ಜೇಮ್ಸ್ ಬ್ರೈಡ್ ಅನ್ನೋರು ಇಂಗ್ಲೆಂಡ್ ಅವರು ಇದನ್ನು ಇಂಪ್ರೆಸ್ ಆಗ್ಬಿಟ್ಟು, ಈ ಮೆಸ್ಮರಿಸಮ್ ಇಂಪ್ರೆಸ್ ಆಗಿ ಅಧ್ಯಯನ ಮಾಡಿ ಚೆನ್ನಾಗಿ ಅವರು ಹಿಪ್ನೋಸಿಸ್ ಅಂತ ಹೆಸರು ಕೊಟ್ಟರು. ಓಹೋ, ಗ್ರೀಕ್ ಪದ ಇದು, ಗ್ರೀಕ್ದು. ನಾವೆಲ್ಲ ಬಳಸ್ತಿರೋದು ಮೆಡಿಕಲ್ ಸೈನ್ಸಲ್ಲಿ ಬರೀ ಗ್ರೀಕ್ದೆ, ಲ್ಯಾಟಿನ್ನು ಗ್ರೀಕು ಇದನ್ನ ಇಟ್ಕೊಂಡು ಒದ್ದಾಡ್ತಿದ್ದೀವಿ, ನಮ್ಮದೆಲ್ಲ ಬೆಲೆ ಇಲ್ಲ ಅದಕ್ಕೆ. ಎನಿವೆ, ಗ್ರೀಕ್ ಪದ ಹಿಪ್ನೋ ಅಂತಂದರೆ ಸ್ಲೀಪ್ ನಿದ್ರೆ, ನಿದ್ರಾವಸ್ಥೆಯಲ್ಲಿ. ಎಕ್ಸಾಕ್ಟ್ಲಿ, ನಿದ್ರಾವಸ್ಥೆಗೆ ಹಿಪ್ನೋಸಿಸ್ ಅಂತ ಕರೆದ್ರು ಅಷ್ಟೆ. ನಮ್ಮ ಯೋಗ ನಿದ್ರೆ ಇನ್ನೇನು, ಇಟ್ಸ್ ನಥಿಂಗ್ ಬಟ್ ದಟ್, ನಮ್ಮದೇ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ ಅಷ್ಟೆ. ಸೊ ಈ ಯೋಗ ನಿದ್ರಾ ಸ್ಥಿತಿ ಹಿಪ್ನೋಟಿಕ್ ಸ್ಟೇಟಲ್ಲಿ ಇದ್ದಾಗ ಅತೀಂದ್ರಿಯ ಶಕ್ತಿಗಳು, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಏನು ಕರಿತೀವಿ, ಜಾಸ್ತಿ ಆಗುತ್ತೆ. ಮನಸ್ಸಿಗೆ ಅಗಾಧವಾದ ಶಕ್ತಿ ಇದೆ. ಯಾವಾಗ ಅತೀಂದ್ರಿಯ ಶಕ್ತಿಗಳು ನಮ್ಮಲ್ಲಿ ಜಾಸ್ತಿ ಆಗುತ್ತೋ, ಕಣ್ಣಿಗೆ ಕಾಣದಿರೋಂಥದ್ದೆಲ್ಲ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಇದು ಉತ್ಪ್ರೇಕ್ಷೆ ಅಲ್ಲ. ಈ ಶಕ್ತಿಯನ್ನು ಬಳಸ್ಕೊಂಡು ಒಂದು ತೊಂದರೆಗೆ ಕಾರಣ ಏನು ಅಂತ ನೋಡಿ, ಅವ್ರ ಮನಸ್ಸಿನ ಮುಖಾಂತರನೇ ನೋಡಿ ಅದನ್ನು ಸರಿಪಡಿಸಿದಾಗ 100% ಕಾಯಿಲೆ ವಾಸಿ ಆಗುತ್ತೆ. ದೇವರು ನನಗೆ ದೊಡ್ಡ ದೊಡ್ಡ ಆಶೀರ್ವಾದನೇ ಮಾಡಿದ್ದಾನೆ. ಅದರಲ್ಲಿ ಒಂದು ಆಶೀರ್ವಾದ ಇನ್ನು ಹೇಳಿದ್ದೀನಿ ಸಾಕಷ್ಟರಲ್ಲಿ, ಇನ್ನೊಂದ್ಸಲ ಹೇಳ್ತೀನಿ. ಸೋರಿಯಾಸಿಸ್ ಅನ್ನೋ ಸ್ಕಿನ್ ಪ್ರಾಬ್ಲಮ್, ನೀವು ಹೇಳಿದ್ರಿ ಸ್ಕಿನ್ ಪ್ರಾಬ್ಲಮ್ ಅಂತ, ಅದಕ್ಕೆ ನಾನು ಹೇಳ್ತೀನಿ, ಯಾರ್ದೋ ಬೇಡ, ನಂದೇ ಉದಾಹರಣೆ ಕೊಡ್ತೀನಿ. ಓಕೆ, ಸೋರಿಯಾಸಿಸ್ ನನ್ನ ಹತ್ರ ಇದಕ್ಕೆ ಪ್ರೂಫ್ ಇದೆ, ಎವಿಡೆನ್ಸ್ ಇದೆ. ಸುಮಾರು ಒಂದು 2004 or 2003 ಏನಕ್ಕೆ ನಮ್ಮ ಕೈಲ, ಆವತ್ತಿನ ನ್ಯೂಸ್ ಪೇಪರ್ ಇಟ್ಕೊಂಡು ಸೋರಿಯಾಸಿಸ್ ಆಗಿರೋದು ರೆಫರೆನ್ಸ್ಗೆ ಫೋಟೋ ತೆಕ್ಕೊಂಡು ವಿಡಿಯೋ ತೆಕ್ಕೊಂಡ್ರೆ ನನ್ನ ಹತ್ರ ಇದೆ. ಸೊ ತಲೆ ತುಂಬ ಆಗಿಬಿಟ್ಟಿತ್ತು, ಮೂಗ್ ಮೇಲೆ, ಕಣ್ಣಿನ ತುದಿನಲ್ಲಿ, ಈ ಮಂಡಿಗಳಲ್ಲಿ, ಎಲ್ಲ ಕಡೆ ಜಾಯಿಂಟ್ಸಲ್ಲಿ ಬಂದುಬಿಟ್ಟಿತ್ತು. ನಾನು ನಂದನ್ನು ಪ್ರಯೋಗ ಮಾಡಿ ಸರಿ ಮಾಡ್ಕೊಳ್ಳೋಕೆ ಮುಂಚೆ ಬೇರೆ ವಿದ್ಯೆಗಳಲ್ಲಿ ಮಾಡಿ ನೋಡಿಯೇ ನಂದು ಕೊನೆಯಲ್ಲಿ ಮಾಡ್ಕೋತೀನಿ. ಎಲ್ಲರೂ ಮಾಡೋದು ಕರೆಕ್ಟು, ಅದೇ ಥರ ನಾನು ಮಾಡ್ಕೋತೀನಿ. ಓಕೆ. ಸೊ ಎಲ್ಲ ಮೆಡಿಕಲ್ ಡಾಕ್ಟರ್ಸ್ ಹತ್ರ, ಸ್ಕಿನ್ ಸ್ಪೆಷಲಿಸ್ಟ್ಗಳ ಹತ್ರ ಓಡಾಡಿದೆ, ಏನೂ ಗುಣ ಆಗಲಿಲ್ಲ. ಮಿಕ್ಕ ವಿದ್ಯೆಗಳನ್ನು ಬಳಸಿದೆ, ಗುಣ ಆಗಲಿಲ್ಲ. ಕೊನೆಗೆ ನನ್ನದೇ ವಿದ್ಯೆಯನ್ನು ಬಳಸ್ಕೊಂಡು ನಾನು ಸರಿ ಮಾಡ್ಕೊಂಡಿದ್ದೀನಿ. ಯಾರು ಬೇಕಾದರೂ ಬಂದು ನನ್ನನ್ನು ಪರೀಕ್ಷೆ ಮಾಡ್ಬೋದು. ನನ್ನಲ್ಲಿ ಈಗ ಸೋರಿಯಾಸಿಸ್ ಇಲ್ಲ. ಹೀಗಾಗಿ ನಮ್ಮ ಡಯಾಗ್ನೋಸಿಸ್ ಏನಿದೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಒಂದು ತೊಂದರೆ ಬರೀ ಸ್ಕಿನ್ ಪ್ರಾಬ್ಲಮ್ ಅಂತಲೇ ಅಲ್ಲ, ಯಾವುದೇ ಒಂದು ಸಮಸ್ಯೆ ಇದ್ದರೆ
ಅದು ನಮಗೆ ಅನುಭವಕ್ಕೋಸ್ಕರ ನಾವು ಹಾಕೊಂಬರ್ತೀವಿ. ನಾವು ಅಂದರೆ ನಮ್ಮ ಆತ್ಮ ಹಾಕ್ಕೊಳ್ಳುತ್ತೆ ಅಥವಾ ಹಿಂದಿನ ಜನ್ಮಗಳ ಕಾರಣದಿಂದ ಪ್ರೇತಬಾಧೆಯಿಂದ ಆಗಿರುತ್ತೆ ಅಥವಾ ಈ ಬ್ಯಾಕ್ಟೀರಿಯಾ ಇತ್ಯಾದಿಗಳಿಂದ ಆಗಿರುತ್ತೆ. ಸೊ ನಾವು ಒಬ್ಬ ವ್ಯಕ್ತಿಯನ್ನು ಯೋಗ ನಿದ್ರಾ ಸ್ಥಿತಿಯಲ್ಲಿಟ್ಟು ಈ ಒಂದು ನಿನ್ನ ಸಮಸ್ಯೆಗೆ ಏನು ಕಾರಣ ಅಂತ ಅವನ ಮನಸ್ಸನ್ನು ಅಥವಾ ರಿಮೋಟ್ ಹೀಲರಿನ ಮನಸ್ಸನ್ನು ಕೇಳಿ ತಿಳ್ಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಾಗ ದೇಹವೇ ಆ ತೊಂದರೆಯನ್ನು ಗುಣ ಮಾಡ್ಕೊತಾ ಬರುತ್ತೆ. ಇದು ಬರೀ ಬಾಯಿ ಮಾತಲ್ಲ, ನನ್ನ ಹತ್ರ ಏನಿಲ್ಲ ಅಂದರೆ ಒಂದು 10-20,000 ವಿಡಿಯೋಗಳು ನನ್ನ ಹತ್ರ ಇದೆ. ನನ್ನ ಹತ್ರ ಯಾರೇ ಬರಲಿ ವಿಡಿಯೋ ಮಾಡದೆ ಹೀಲಿಂಗ್ ಮಾಡೋದೇ ಇಲ್ಲ, ಯಾರೂ ಮಾತಾಡಬಾರ್ದು ನಾಳೆ ದಿನ. ಹಾಗಾಗಿ ಐ ಗಾಟ್ ಅಬೌಟ್ ಆಲ್ಮೋಸ್ಟ್ 20,000 ವಿಡಿಯೋಸ್, ಯಾರು ಬೇಕಾದರೂ ಚಾಲೆಂಜ್ ಮಾಡು. ಸೊ ಇದು ಖಂಡಿತ ಸುಳ್ಳಲ್ಲ, ಇದು ಸತ್ಯ. ಇದರ ಬಗ್ಗೆ ನಮ್ಮ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು 9886756292 ಅಥವಾ 266582292 ಈ ಸಂಖ್ಯೆಗೆ ಫೋನ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮಲ್ಲೇಶ್ವರಂ 10ನೇ ಕ್ರಾಸಿನ ದೇವಸ್ಥಾನದ ಸ್ಟ್ರೀಟಿನ ಅತ್ಯಂತ ಜನಪ್ರಿಯವಾದಂಥ ಹುಡುಗರ ತಂಡ ಶುಚಿ ರುಚಿ. ಸಿಕ್ಕಾಪಡೆ ಹುಡುಗರು ಇದ್ದಾರೆ, ಒಳ್ಳೆ ಅಡುಗೆಗಳನ್ನ ಮಾಡ್ತಾರೆ. ಫ್ರೈಡ್ ರೈಸು, ನೂಡಲ್ಸು, ಏನು ಬೇಕು ಅಂತ ಕೇಳಬೇಕಷ್ಟೇ ನೀವು. ಎಲ್ಲ ಸಿಗೋವಂಥ ಜಾಗ, ಚಾಟ್ ಸಿಗೋವಂಥ ಜಾಗ, ದೋಸೆ ಸಿಗೋವಂಥ ಜಾಗ, ಇಡ್ಲಿ ಸಿಗೋವಂಥ ಜಾಗ, ಎಲ್ಲ ಒಂದೇ ಜಾಗ, ಶುಚಿ ರುಚಿ ಜಾಗ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಶೂರ್ ಬಂದಿದ್ದಾರೆ. ಇಶೂ ಬನ್ರಿ. ಫುಲ್ಲೇನೋ ಅಲ್ಲಕ ಅಲ್ಲಕ ಅಂತ ಬರ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಚಿ ರುಚಿಯ ಇಸ್ಮಾಯಿಲ್ ಅವರು ಬಂದಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಸರ್ ಇವತ್ತು? ಸರ್, ಇವತ್ತು ಮಿಕ್ಸ್ ಮಂಚೂರಿಯನ್ ನೂಡಲ್ಸ್. ನೂಡಲ್ಸ್ ಮಾಮೂಲಿ ಜನಕ್ಕೆ ಬೇಜಾರಾಗ್ಬಿಟ್ಟಿದೆ. ಓಕೆ, ಏನೋ ಸ್ಪೆಷಲ್ ಏನಿದೆ ರೀ? ಏನು ರೀ ಸ್ಪೆಷಲ್ ಮಾಡ್ತೀರಾ ಅಂತ ಕೇಳ್ತಾರೆ. ಏನು ಮಾಡ್ತೀರಾ ನೀವು? ಅದಕ್ಕೆ ನಾವು ಒಂದು ಸ್ವಲ್ಪ ನೂಡಲ್ಸಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಜೊತೆ ಸ್ಟಾರ್ಟರ್ ಮಿಕ್ಸ್ ಬರುತ್ತೆ, ಮಿಕ್ಸ್ಡ್ ಮಂಚೂರಿಯನ್ ನೂಡಲ್ಸ್ ಅಂತ ಇರುತ್ತೆ. ಮಂಚೂರಿಯನ್ ನೂಡಲ್ಸ್ ಹೇಳಿ ಸರ್. ಮಿಕ್ಸ್ ಮಂಚೂರಿಯನ್ ನೂಡಲ್ಸ್ ಬೇಕಾಗುವ ಸಾಮಗ್ರಿಗಳು: ನೂಡಲ್ಸ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬೇಬಿ ಕಾರ್ನ್, ಪನ್ನೀರ್, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕ್ಯಾರೆಟ್, ಮಶ್ರೂಮ್, ಶೆಸ್ವಾನ್ ಸಾಸ್, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಮೂರು ಹಾಕ್ತೀರಾ? ಹೌದು, ಮೂರು ಹಾಕಿ ನೂಡಲ್ಸ್ ಮಾಡ್ತೀವಿ. ಎಷ್ಟಿದೆ ಪ್ಲೇಟ್ಗೆ? ನಮ್ಮಲ್ಲಿ ಒಂದ್ ಪ್ಲೇಟ್ಗೆ 90 ರೂಪಾಯಿ. ಮೂರು ಹಾಕಿದ್ರೆ? ಮೂರು ಸೇರಿಸಿ 90 ರೂಪಾಯಿ. ಓಕೆ, ಮೂರು ಸೇರಿಸಿ 90 ರೂಪಾಯಿ. ಬೇರೆ ಬೇರೆ ಇದೆ. ಹ್ಮ್, ಬೇಬಿ ಕಾರ್ನ್ ನೂಡಲ್ಸ್ ಇದೆ, ಪನ್ನೀರ್ ಮಿಕ್ಸ್ಡ್ ನೂಡಲ್ಸ್, ಮಂಚೂರಿಯನ್ ನೂಡಲ್ಸ್, ಮಿಕ್ಸ್ಡ್ ಮಂಚೂರಿಯನ್ ನೂಡಲ್ಸ್, ಶೆಸ್ವಾನ್ ಸಾಸ್ ತಂದಿದ್ದೀನಿ. ಇದು ಆಕ್ಚುಲಿ ಹೊಸದಾಗಿ ತೋರಿಸಿದ್ದೀವಿ. ಓಕೆ, ಸೊ ಇದು ಮಾಡೋ ವಿಧಾನ ಹೇಳ್ಕೊಡ್ತೀನಿ ಬೇಕಾರೆ. ಓಕೆ, ಗಾರ್ಲಿಕ್ ನ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಗಾರ್ಲಿಕ್, ಜಿಂಜರು, ಗಾರ್ಲಿಕ್, ಶುಂಠಿ ಮತ್ತೆ ಬೆಳ್ಳುಳ್ಳಿನ ಬಹಳ ಚಿಕ್ಕದಾಗಿ, ಬಹಳ ನೈಸ್ ಆಗಿರ್ಬೇಕು. ಅದೇ ತರ ಈರುಳ್ಳಿ ತುಂಬಾ ಚಿಕ್ಕದಾಗಿ ಚಾಪ್ ಮಾಡ್ಕೊಬೇಕು. ಆಯ್ತು. ಆಮೇಲೆ ಇದು ಬೆಡ್ಗೆ ಮೆಣಸು, ಆಮೇಲೆ ಗುಂಟೂರು ಚಿಲ್ಲಿ, ಎರಡೂ ಮಿಕ್ಸ್. ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡನ್ನು ಚೆನ್ನಾಗಿ ಬಿಸಿನೀರಲ್ಲಿ ಬೇಯಿಸಿ ರುಬ್ಬಿರೋದು, ನೈಸ್ ಆಗಿ ಪೇಸ್ಟ್ ಮಾಡ್ಕೊಬೇಕು. ಆಮೇಲೆ ಒಂದು ಎಣ್ಣೆಯಲ್ಲಿ ಅದನ್ನ ಚೆನ್ನಾಗಿ ಎಲ್ಲಾನು ಫ್ರೈ ಮಾಡಿಕೊಂಡು, ಓಕೆ, ಆಮೇಲೆ ಸ್ವಲ್ಪ ಟೊಮ್ಯಾಟೊ ಸಾಸು ಹಾಕಿ ಒಂದು 10 ನಿಮಿಷ ಪ್ರೋಸೆಸ್ ಅದು. ಇದು ನಿಮ್ಮ ಹತ್ರ ಯಾವಾಗಲೂ ರೆಡಿ ಇರುತ್ತೆ? ಇದು ರೆಡಿ ಇರುತ್ತೆ. ಯಾವಾಗ ಏನ್ ಕೇಳ್ತಾರೋ ಅದನ್ನ ಹಾಕ್ತಾ ಇರೋದು, ಹಿಂಗಂತಾರದು, ಹಿಂಗ್ ಅಂತಾರದು ಕೊಡ್ತಾ ಇರೋದು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಎಣ್ಣೆ. ಏನಕ್ಕೆ ಎಣ್ಣೆ? ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಎಣ್ಣೆ ಡೀಪ್ ಫ್ರೈ ಮಾಡ್ತೀವಿ. ಹೌದೌದು. ನಮ್ಮ ಇವತ್ತಿನ ಕಾರ್ಯಕ್ರಮದನ್ನ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸರ್, ಒಂದು ಬೌಲ್ ಕೊಡಿ. ಏನು ಕೇಳಿ ಬೌಲು? ಕಾರ್ನ್ಫ್ಲೋರ್ ಮೈದಾ ಕಲಸ್ಕೊಬೇಕು ಅದಕ್ಕೋಸ್ಕರ. ಕಾರ್ನ್ಫ್ಲೋರ್, ಓಕೆ. ಕಾರ್ನ್ಫ್ಲೋರ್ ಸ್ವಲ್ಪ ಸ್ವಲ್ಪನೇ, ಒಂದು 3 ಸ್ಪೂನ್. ಓಕೆ, ಸೊ ಅಷ್ಟೇ ಪ್ರಮಾಣ ಮೈದಾ. ಮೈದಾ, ಕಾರ್ನ್ಫ್ಲೋರ್ ಎರಡನ್ನೂ ಹಾಕೊಳ್ತಾ ಇದ್ದಾರೆ. ಒಂದು 3 ಸ್ಪೂನ್. ಓಕೆ ಸರ್. ಸೊ ಜೊತೆಗೆ ಸ್ವಲ್ಪ ಸಾಲ್ಟು. ಸಾಲ್ಟ್, ಓಕೆ. ದಪ್ಪ ಕೋಟಿಂಗ್ ಇರಬಾರ್ದು, ಲೈಟ್ ಆಗಿ ತೆಳುವಾದಂತ. ಹೌದು, ಓಕೆ ಸರ್. ಓ, ಇದು ನಿಮ್ಮ ಅಂಗಡಿದ ಇದು? ಹೌದೌದು. ಒಬ್ಬರಿಗೆ ಒಂದೇ ಸೌಟ ಇದು? ಇಲ್ಲ, ಇದಕ್ಕಿಂತ ಸ್ವಲ್ಪ ಇನ್ನೂ ದೊಡ್ಡ ಸೈಜ್ ಇದೆ. ಓಹೋ, ಇದು ಸ್ವಲ್ಪ ಇಲ್ಲಿ ಪಾತ್ರೆ ಸ್ವಚ್ಚಕ್ಕೆ ತಂದೆ. ಸಾಕು 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 ಸ್ವಲ್ಪ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಜಾಸ್ತಿ ಆಯ್ತು. ಮೂರು ಇನ್ನೊಂದು ಮೈದಾ ಇಟ್ಟು 3 ಸ್ಪೂನು ಕಾರ್ನ್ಫ್ಲೋರ್ನ ಹಾಕೊಂಡು ತೆಳ್ಳಗೆ ದೋಸೆ ಸಂಪ್ಳದ ರೀತಿಯಷ್ಟು ಸ್ವಲ್ಪ ಗಟ್ಟಿಗಿದ್ರು ಪರವಾಗಿಲ್ಲ, ತೆಳುವಿಗಿದ್ರೆ ಜಾಸ್ತಿ ಉಳಿದು, ಯಾಕಂದ್ರೆ ಮೇಲ್ಗಡೆ ಕೋಟಿಂಗ್ ಜಾಸ್ತಿ ಇರಂಗಿಲ್ಲ, ಜಾಸ್ತಿ ಬರಬಾರ್ದು. ಓಕೆ, ಇದು ಬೇಬಿ ಕಾರ್ನು. ಬೇಬಿ ಕಾರ್ನ್, ಓಕೆ. ಪನ್ನೀರು, ಓಕೆ. ಬೇಬಿ ಕಾರ್ನ್, ಪನ್ನೀರ್, ಮಶ್ರೂಮ್. ಮಶ್ರೂಮ್, ಮಶ್ರೂಮ್ ಬೇಡ ಅಂದರೆ ಕೆಲವು ತಿನ್ನಲ್ಲ ಆದರೆ ಹಾಕೋದು ಬೇಡ. ಓಕೆ, ಗೋಬಿ ಮಂಚು, ಗೋಬಿನೂ ಹಾಕೊಬೋದು. ಓಕೆ ಸರ್. ತರಕಾರಿ ಅವ್ರಿಗೆ ಯಾವ್ದು ಇಷ್ಟ ಅದು ಬೇಗ ಹಾಕೊಬೋದು. ಕೋಟಿಂಗ್ ಆಗ್ಬೇಕಲ್ಲ, ಒಂದು ಕೋಟಿಂಗ್ ಆದ್ರೆ ಮಜಾ ಅಲ್ಲ ಅದು. ಹಾ, ಮಜಾ ಇರುತ್ತೆ. ಮಂಚೂರಿಯನ್ ನೂಡಲ್ಸ್ ಅಲ್ವಾ, ಸ್ವಲ್ಪ ಮಂಚೂರಿಯನ್ ಟೈಪ್ ಇದ್ರೆ ಚೆನ್ನಾಗಿರುತ್ತೆ. ಬಿಡಿ, ಇದಾನೆ ಬಿಡಿ.
ಕಟ್ಕೊಳ್ಳೋದು ಒಂದಕ್ಕೊಂದು. ಈಗ ಸ್ವಲ್ಪ ದೂರ ದೂರ ಆಗ್ತಾ ಇದ್ದೀವಿ ನೋಡಿ. ಓಕೆ, ಹತ್ರ ಹತ್ರ ಹಾಕ್ಬಿಟ್ರೆ ಓಕೆ, ಈ ಜಾಗದಲ್ಲಿ ಹಾಕಿದ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಜಾಗ. ಹಾಕಿದ ಜಾಗದಲ್ಲಿ ಹಾಕಿದಾಗ ಕೂಡ ಚಾನ್ಸಸ್ ಇರುತ್ತೆ. ಆ ಕಡೆ ಕಡೆ ಗ್ಯಾಪ್ ಹಾಕೊಂಡು ಎಸ್ ಓಕೆ ಎಸ್. ನೆಕ್ಸ್ಟ್ ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಂಬೇಕು. ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೇದು. ಸಾಕು ಎಣ್ಣೆ ಇಷ್ಟು. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಇಮಾಮಿ ಎಲ್ ಡಿ ಎನ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್, ಜೊತೆಗೆ ಸ್ವಲ್ಪ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ನೀವು ನೂಡಲ್ಸ್ ತುಪ್ಪ ಎಲ್ಲ ಹಾಕ್ತೀರೇನ್ರಿ? ಬೆಣ್ಣೆ ತುಪ್ಪ ಯಾವ್ದು ಎರಡೊಂದು ಹಾಕ್ಲೇಬೇಕು. ಬೆಣ್ಣೆ ತುಪ್ಪ ಎರಡಲ್ಲ ಒಂದು ಹಾಕಿ ಹಾಕ್ತೀರಾ? ಟೇಸ್ಟ್ ಬರಬೇಕಲ್ಲ ಸ್ವಾಮಿ. ಓಕೆ, ಜನ ಒಪ್ಬೇಕಲ್ಲ. ಹಂಗಂತೇನ್ರಿ, ತುಪ್ಪನೂ ಹಾಕಲ್ಲ ಬೆಣ್ಣೆನೂ ಹಾಕಲ್ಲ ಅಂತ. ಆಮೇಲೆ ಓಕೆ, ಇದು ಈರುಳ್ಳಿ ಚಿಕ್ಕ ಉದ್ದ ಉದ್ದ ಕಟ್ ಮಾಡಿದಂಥ ಈರುಳ್ಳಿ. ಓಕೆ, ಆಮೇಲೆ ಕ್ಯಾಪ್ಸಿಕಮ್. ಓಕೆ, ಉದ್ದ ಉದ್ದ ಕಟ್ ಮಾಡಿರೋದು. ಓಕೆ, ಈರುಳ್ಳಿ ಮತ್ತು ದಪ್ಪ ಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಕ್ಯಾರೆಟ್. ಕ್ಯಾರೆಟ್ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶುಚಿ ರುಚಿಯಿಂದ ಇಸ್ಮಾಯಿಲ್ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮೂರು ರೀತಿಯ ಮಂಚೂರಿಗಳನ್ನ ಮಾಡಿ ಅದರಲ್ಲೇ ಒಂದು ನೂಡಲ್ಸನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಫ್ರೈ ಆಗಲಿ, ಅದು ಇದಕ್ಕೆ ಮಿಕ್ಸ್ ಮಾಡಿ. ಇದಕ್ಕೆ ಇದಕ್ಕೆ ಹಾಕೋಬೇಕಾ? ಹೌದು, ಹಾಗಾದ್ರೆ ಸ್ವಲ್ಪ ಜಾಸ್ತಿ ಮಾಡಿ. ಬೇಗಾದರೆ ಪನ್ನೀರ್ ಇದೆ, ಮಶ್ರೂಮ್ ಇದೆ, ಬೇಬಿ ಕಾರ್ನ್ ಇದೆ, ತೆಳುವಾದಂಥ ಮೈದಾ ಮತ್ತು ಕಾರ್ನ್ಫ್ಲರ್ ಅನ್ನು ಹಾಕಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಅಷ್ಟೇ ಅಷ್ಟೇ ಕೆಲಸ, ಈಸಿ ಕೆಲಸ ಇದೆ. ಎಸ್ ಸರ್. ಹಾಕಿ ಶೆಜ್ವಾನ್ ಸಾಸ್, ಸ್ವಲ್ಪ ಖಾರ ಇರುತ್ತೆ ಇದು. ಶೆಜ್ವಾನ್ ಸಾಸ್ಗೆ ಏನು ಮಾಡಿದ್ದಾರೆ, ಹೆಂಗೆ ಮಾಡೋದು ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಇದು ನಾವು ತೋರಿಸಿದೀವಿ ಕೂಡ ಅಲ್ಲ ಇದನ್ನ. ಹೌದೌದು. ಓಕೆ, ಇದು ಮಂಚೂರಿಯನ್ ನೂಡಲ್ಸ್, ಮಂಚೂರಿ ಥರ ಮಸಾಲ ರೆಡಿಯಾಗಿ ಓಕೆ, ಆಮೇಲೆ ನೂಡಲ್ಸ್ ಮಿಕ್ಸ್ ಮಾಡೋದು. ಬಟ್ ಇದೆಲ್ಲ ನಿಂತಿರೋದು ಆ ಮಸಾಲದ ಮೇಲೆ. ಹೌದು, ಮಿಕ್ಸ್ ಮಂಚೂರಿಯನ್ ನೂಡಲ್ಸ್. ಓಹೋ, ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಬರೀ ನೂಡಲ್ಸ್ ಅಂದರೆ ಪ್ಲೈನಾಗಿ ತಿನ್ನೋದಕ್ಕೆ ಬೋರ್ ಆಗ್ಬಿಡುತ್ತೆ. ಇದು ಹಂಗಲ್ಲ, ಸ್ವಲ್ಪ ನೂಡಲ್ಸ್ ಜೊತೆಗೆ ಈ ಪೀಸ್ಗಳು ತಿಂದಾಗ ಇದರ ಜೊತೆಗೆ ಅದು ಮಿಕ್ಸ್. ಇದು ಪನ್ನೀರ್ ಇದೆ, ಮಶ್ರೂಮ್ ಇದೆ, ಬೇಬಿ ಕಾರ್ನ್ ಇದೆ, ಇದ್ರ ಜೊತೆ ಈ ಸೆಜ್ವಾನು ಈ ತುಂಬ ಇಂಪಾರ್ಟೆಂಟ್. ಅದು ಹೆಂಗೆ ಮಾಡ್ಕೊಳ್ಳೋದು ಅಂತ ಅವಾಗಲೇ ಹೇಳಿದ್ದಾರೆ. ಆ ಮಸಾಲ ಹಾಕಿರೋದಕ್ಕೆ ಇದು ಮಜಾ ಬರ್ತಾರದು. ಹಾಕಿ ಸರ್ ನೂಡಲ್ಸ್. ಇದೇ ನೂಡಲ್ಸ್? ಇದು ಇದು ವೆಜಿಟೇಬಲ್, ವೆಜ್ ನೂಡಲ್ಸ್. ವೆಜ್ ನೂಡಲ್ಸು? ಅಕ್ಕಿ ಅಕ್ಕಿ ಅಕ್ಕಿದಾಗ ಗೊತ್ತಿಲ್ಲ, ಮೈದಾದು. ಇದನ್ನು ನೀರಲ್ಲಿ ಬಿಸಿನೀರಲ್ಲಿ ಕುದಿಸ್ಕೊಂಡು ರೆಡಿ ಮಾಡುವಂಥದ್ದು. ಓಕೆ, ಒಂದು ಎರಡು ಪ್ಲೇಟು ಸಾಕು. ಸಾಕು 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 ಬಿಡಿ, ಸಾಕಲ್ಲ. ಅಷ್ಟೇ, ನಮ್ಮ ತಟ್ಟೆ ಹಿಡಿಯೋದು ಅಷ್ಟೇ. ಮಿಕ್ಸಿಂಗ್ ದೊಡ್ಡ ಬಾಂಡಿನ ಹೊಡಿಯಕ್ಕೆ ಕಷ್ಟ ಆಗುತ್ತೆ ಮಿಕ್ಸ್ ಮಾಡೋದು ಅಂತೀರಲ್ಲ. ಹಾಂ, ನಮ್ಮ ಅಡುಗೆ ಮನೇಲಿ ಇಷ್ಟೇ ಸ್ವಾಮಿ, ನಾವು ಮನೇಲಿ ಇಟ್ಟಿರೋದು. ಓಕೆ, ಸಾಲ್ಟು ಇದನ್ನು ಬಿಸಿನೀರಲ್ಲಿ ಬೇಯಿಸ್ಬೇಕಂದ್ರೆ ಏನು ಸಾಲ್ಟ್ ಹಾಕಿಲ್ವಾ ನೀವು? ಏನಿಲ್ಲ, ಪ್ಲೈನು ಸ್ವಲ್ಪ ಲೈಟಾಗಿ ಎಣ್ಣೆ ಕುದಿಸಿ ಬಿಸಿನಲ್ಲಿ ಕುದಿಸ್ಕೊಂಡ್ರೆ ಸಾಕು. ಓಕೆ, ಆಮೇಲೆ ಫ್ಯಾನ್ ಅಡಿಗೆ ಇಟ್ಕೊಂಡು ಸಣ್ಣ ಮಾಡಬೇಕು. ಹೌದಾ? ಸಣ್ಣ ಕೊತ್ತಂಬರಿ ಸೊಪ್ಪು. ಓಕೆ, ಆಹಾ ಅದ್ಭುತ. ನಮ್ಮಲ್ಲಿ ಒಂಥರಿಗೆ 10 ಪ್ಲೇಟ್ ರೆಡಿ ಮಾಡ್ತೀವಿ ಈ ಥರ. 10 ಪ್ಲೇಟ್ ಹೊಡ್ಕೆ ರೆಡಿ ಅಂತ. ಎಸ್, ಮಿಕ್ಸ್ ಮಂಚೂರಿಯನ್ ನೂಡಲ್ಸ್. ಓಕೆ ಸರ್. ಓಕೆ, ಡನ್, ಖಂಡಿತ ಡನ್. ಮಿಕ್ಸ್ ಮಂಚೂರಿಯನ್ ನೂಡಲ್ಸ್, ಪನ್ನೀರ್, ಮಶ್ರೂಮ್, ಬೇಬಿ ಕಾರ್ನ ಹಾಕಿ ಮಾಡಿರ್ತಕ್ಕಂಥ ನೂಡಲ್ಸು. ಅಬ್ಬ ಅಬ್ಬ ಅಬ್ಬ, ಎರಡ ಮೂರ ಇದು? ಇದೊಂದು ಎರಡು ಮೂರು ಆಗುತ್ತೆ ಸರ್. ಹೆಚ್ಚಾಮಿ ಮಿಕ್ಸ್ ಮಂಚೂರಿಯನ್ ನೂಡಲ್ಸ್. ಮಿಕ್ಸ್ ಮಂಚೂರಿಯನ್ ನೂಡಲ್ಸ್ ಶುಚಿ ರುಚಿಯವರ ಅತ್ಯಂತ ಜನಪ್ರಿಯವಾದಂಥ ನೂಡಲ್ಸ್ ಇದು. ಯಾಕಂದರೆ ಮಂಚೂರಿಯನ್ನ ಮಾಡಿಕೊಂಡು ಆಮೇಲೆ ನೂಡಲ್ಸನ್ನು ಮಾಡಿರುವಂಥದ್ದು. ಅದು ಮಿಕ್ಸು, ನಿಮಗೆ ಮಶ್ರೂಮ್ ಬೇಕಾ, ಪನ್ನೀರ್ ಬೇಕಾ,
ಬೇಬಿ ಕಾಣಬೇಕಾ, ಇದು ಮಿಕ್ಸು ಮೂರು ಇದೆ, ಇದು ತಿನ್ನಬೇಕು ಅಂದರೆ ಶುಚಿ ರುಚಿಗೆ ಹೋಗಬೇಕಾಗಿತ್ತು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಸ್ಮಾಯಿಲ್ ಅವರು, ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಮಿಕ್ಸ್ಡ್ ಮಂಚೂರಿಯನ್ ನೂಡಲ್ಸ್ ಮಾಡುವ ವಿಧಾನ. ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿ ಕಲಸಿ ಬೇಬಿ ಕಾರ್ನ್, ಪನ್ನೀರ್, ಮಶ್ರೂಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ತುಪ್ಪ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್ ಹಾಕಿ ಫ್ರೈ ಮಾಡಿ, ಶೆಜ್ವಾನ್ ಸಾಸ್, ಕರಿದ ಮಂಚೂರಿ, ಬೇಯಿಸಿಕೊಂಡ ನೂಡಲ್ಸ್, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಮಿಕ್ಸ್ಡ್ ಮಂಚೂರಿಯನ್ ನೂಡಲ್ಸ್ ತಿನ್ನಲು ರೆಡಿ. ಎಸ್, ಮಶ್ರೂಮ್ ಇದೆ, ಪನ್ನೀರ್ ಇದೆ. ಸ್ವಲ್ಪ ಇವೆಲ್ಲ ಸಾಯಂಕಾಲ ತಿಂದರೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಮಧ್ಯಾಹ್ನದ್ದೂ ಕೂಡ ಕಾಲೇಜ್ ಹುಡುಗ ಹುಡುಗಿಯರು ಇವ್ರು ಹೋಟ್ಲು ಮುಂದೆ ನಿಂತಿರ್ತಾರೆ, ತಿಂತಾ ಇರ್ತಾರೆ. ತಿನ್ನಕ್ಕೆ ಯಾವ ಟೈಮ್ ಆದ್ರೇನು ಸರ್, ಹೊಟ್ಟೆ ಅಷ್ಟಕ್ಕೆ ತಿನ್ನಬೇಕು ಅಂತ ಅಂತಾರೆ. ನೋ ಪ್ರಾಬ್ಲಮ್, ನಾವು ಅದೇ ಥರನೇ. ಎಕ್ಸ್ಟ್ರಾಆರ್ಡಿನರಿ ಟೇಸ್ಟ್, ಅದ್ಭುತ ಇದೆ. ಥ್ಯಾಂಕ್ ಯು ಸರ್. ಇದೆಲ್ಲ ತಿನ್ನೋದು ಅಭ್ಯಾಸ ಆಗೋಯ್ತು, ಮಲ್ಲ ಅದನ್ನ ಸರ್ ತಿನ್ನೋಕ್ಕಾಗಲ್ಲ. ಇದೇ ಥರದ್ದು ತಿನ್ನಬೇಕು ಅನ್ಸುತ್ತೆ. ಚಾಟ್ಸ್ ಬೇಕು, ದೋಸೆ ಬೇಕು, ಎಲ್ಲದಕ್ಕೂ ಮಲ್ಲೇಶ್ವರ ಹತ್ತನೇ ಕ್ರಾಸ್ ಇರೋದ್ರ ಏಕೈಕ ಪಾಯಿಂಟು ಶುಚಿ ರುಚಿ. ಇಸ್ಮಾಯಿಲ್ ಹೇಳಿ ಮೆಂಬರು. 9444 88 88 04 04 902 902. ಥ್ಯಾಂಕ್ ಯು ಇಸ್ಮಾಯಿಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾದಂಥ ಚೈನೀಸ್ದು ತುಂಬ ಸಖತ್ತಾಗಿ ಮಾಡಿಕೊಡ್ತು ತೋರಿಸಿದ್ದಾರೆ. ಆಮೇಲೆ ತಿನ್ನೋಣ, ಟೈಮ್ ಆಗ್ತದೆ, ಕಾರ್ಯಕ್ರಮ ಮುಗಿಸಿ. ನೀವು ಸಹ ಬನ್ನಿ, ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ. ಸುಚಿತ್ರಾ ಅವರು ಒಳ್ಳೆಯ ಒಂದು ಈವೆಂಟ್ಗಳನ್ನು ಶುರು ಮಾಡಿದ್ದಾರೆ. ಈವೆಂಟು, ಮದುವೆ, ಬೀಗ್ರೂಟ, ಎಲ್ಲದಕ್ಕೂ ನಮ್ಮ ಸುಚಿತ್ರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ಭುತವಾಗಿರುವಂಥ ಕ್ಯಾಟ್ರಿಂಗ್ಗಳಿಗೋಸ್ಕರ ಈ ನಂಬರ್ಗೆ ಫೋನ್ ಮಾಡಿ. 9731 90 94 96 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.